ಇಮಿಡಿಯೇಟ್ ಆಗಿ ಹಾಸ್ಪಿಟಲೈಸ್ ಮಾಡ್ತಿ, ಸೆಕ್ಯೂರಿಟಿ ಅರೇಂಜ್ ಮಾಡಿ. ಪ್ರೂಫ್ ಪ್ರೂಫ್ ಸಮೇತ ಸಿಕ್ಕಿಬಿದ್ದಾನೆ ನಿಮ್ಮ ಪೈಲ ಸರ್. ಒಟ್ಟು 100 ಗೀಟು ಸರ್. ಮೈ ಗಾಡ್, ದಟ್ಸ್ ಎ ಹ್ಯೂಜ್ ಅಮೌಂಟ್. ಹೇಳು ನಿನ್ನ ಹೆಸರೇನು? ಕರ ಕೈಯತ್ತಲೇ ಕಾಣಿಸ್ತಾ ಇಲ್ಲ. ಗುಳ್ಳು ಪಾಸು. ಅಯ್ಯೋ ಇದೇನಿದು, ಲಿಸ್ಟ್ ಎಲ್ಲ ತಪ್ಪ ತಪ್ಪಾಗಿದೆ, ಇದ್ರಲ್ಲಿ ನನ್ನ ನಂಬರ್ ಇಲ್ವಲ್ಲ. ಲೋ ಶಂಕರ, ಲಿಸ್ಟ್ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಫೇಲ್ ಹೋಗ್ತಾರ್ಥ. ಇವತ್ ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಳಗು, ಅಕ್ಕದಾಗ ಬರ್ತಾಳೆ. ಗೂಬೆ, ಯಾಕ ಒಂಟಿಯ ಕೂತಿದ್ಯಾ? ಬಾರ ಗಾಡಿ ಹತ್ತ. ಕುಡಿಯಲ್ಲಿ ಗೂಬೆ, ಫೇಲ್ ಆಗಿರೋದ್ನೆಲ್ಲ ಮರಿತ್ಯ, ಕುಡಿ. ಇವತ್ತು ನನ್ ಡೌ ಸಿಕ್ಕಿದ್ದು. ಆಮೇಲೆ ದೇವಸ್ಥಾನದ ದಾರಿಲಿ ಒಬ್ಳೇ ಹೋಗ್ತಾ ಇದ್ಲು, ಬೈಕ್ ನ ಸೈಡ್ಗೆ ಹಾಕ್ಬಿಟ್ಟು ಅವಳ ಹಿಂದೆನೆ ಹೋದೆ. ಮಾತಾಡ್ಸೋಣ ಅಂತ ಹತ್ರ ಹೋದ್ರೆ ದೂರ ಹೋಗ್ತಾಳೆ. ನನ್ ಮದ್ವೆ ಫಿಕ್ಸ್ ಆಗಿ ಹೋಗಿದೆ, ನನ್ ತಂಟೆಗ್ ಬರಬೇಡ ಅಂತ ಹೇಳಿದ್ಲು. ನಾನ್ ಬಿಟ್ ಬಿಡ್ತೀನಾ? ಏನ್ ಮಾಡ್ದೆ? ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಅವಳ ತುಟ್ಟಿಗೆ ಹೊಟ್ಟೆ ಬಿಟ್ಟೆ. ಯಾರೋ ಮಗ ಹುಡುಗಿ, 22 ಮಗಳು ತುಂಬಿ ಅವಳಿಗೆ ಉಮ್ಮಿ. ಏನೋ ಏನೋ ಗುರಾಯಿಸ್ತಾ ಇದೀಯಾ? ಏನಾಯ್ತಪ್ಪ ನಿನ್ ರಿಸಲ್ಟು? ಅದು ಗೊತ್ತಾಯ್ತು ಬಿಡು, ಈ ಸಲಿನೂ ಪಲ್ಟಿನ. ಹೋಗ್ ಲಕ್ಷ್ಮಕ್ಕ, ಆ ಸೀಟ್ ಅಲ್ಲ ನಂಬರ್ ಹಾಕಿರ್ಲಿಲ್ಲ. ನಂಬರ್ ಹಾಕ್ತಾರೆ ನಂಬ್ರು? ನೀವ್ ಬರ್ತಿದ್ರಲ್ವ ನಂಬರ್ ಹಾಕಕ್ಕೆ? ನಿಮ್ ತಾತ ಅಲ್ಲಿ ಕುಂತವ್ನೆ, ನನ್ ಮೊಮ್ಮಗ ಬರ್ತಾನೆ ನಂಬರ್ ಹಾಕಣ ಅಂತ. ಎಷ್ಟು ಬಡಿದ್ರೆ ನೀಡೆ. ಅಯ್ಯೋ ಏನಾಯ್ತಲ್ಲ ಶಂಕರ, ಈ ಹುಡ್ತಾಗಿಂದ ಹೂವ ಕಿಟ್ಟಿ ಮಾರಿಕೆಲ್ಲ ನಿನ್ನ ಜೋಪಾನ ಮಾಡಿದ್ದು. ಆ ನಿಯತ್ಕರ ನೀನ್ ಚೆನ್ನಾಗಿ ಓದ್ಕೋಬೇಕಾಗಿತ್ತಲ್ವಾ? ಅದು ಅದು ಪಲ್ಟಿ ಹೊಡ್ತಿರೋದು ಅಲ್ದೆ ಹುಡ್ಕ ಬಂದಿದೀಯಾ? ಏನಪ್ಪ ಈಗಿನ ಕಾಲ ಹುಡುಗ್ರು, ಏನ್ ಮಾಡ್ಲಿ ಲಕ್ಷ್ಮಕ್ಕ, ಹೊಟ್ಟೆ ಹಸಿತಾ ಇದೆ. ಅಯ್ಯೋ ನನ್ ಕಂದ ಆನು ಆನು ವರ್ಷ ಸಾಕಿದ್ದೆ ಕೈಗೆ ಬಂದ ಮಗನ್ನ ಸೊಣ್ಣೆನಾಗೆ ಮಡಿಕೆ ಹೊಡೆದಂಗ್ ಹೊಡೆದಾಕ್ಬಿಟ್ಟಿಯಲ್ಲೋ. ನಂಗಾದ ನೋವು ನಿಂಗೂ ನಿಮ್ಮ ಮಗುಗೂ ಆಗ್ಬೇಕು, ಹಂಗ ಮಾಡ್ತೀನಿ. ಹಾ ಬರಲೆ ನನ್ ಮಗಿನ ಒಳಸ್ಕೊಡಿ, ನಿಮ್ದ ನನ್ ಮಗಿನ ಒಳಸ್ಕೊಡಿ. ಹೆಂಗ ರಾಜೇಗೌಡರು ಕೇಸ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡಪ್ ಮಾಡಿದ್ದಾರೆ. ಶಂಕರನಿಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ, ಶಿಕ್ಷೆನ ಕಡಿಮೆ ಮಾಡಬಹುದು, ಮ್ಯಾಕ್ಸಿಮಮ್ ಅಂದ್ರೆ ಒಂದು 2-3 ವರ್ಷಕ್ಕೆ ಇಳಿಸ್ಬೋದು. 40,000 ಆದಷ್ಟು ಬೇಗ ವ್ಯವಸ್ಥೆ ಮಾಡಿ.
ಅಪಮಾನ ತಾಮಯ್ಯನವ್ರಿಗೆ. ನೀವು ದುಡ್ಡು ವ್ಯವಸ್ಥೆ ಮಾಡಲ್ಲ ಅನ್ಕೊಂಡಿದ್ದೆ. ಈಗ ನಾನು ನನ್ನ ಕರ್ತವ್ಯ ಮಾಡಲೇಬೇಕು. ಓಕೆ. ಸಿಸಿ 18,981 ಕೇಸ್ನಲ್ಲಿ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿ ಆರೋಪಿ ಶಂಕರ ದ್ವೇಷಕ್ಕಾಗಿ ಈ ಕೊಲೆ ಮಾಡಿದ್ದಾನೆಂದು ತೀರ್ಮಾನಿಸಲಾಗಿದೆ. ಸಮಾಜಕ್ಕೆ ಇಂತಹ ಅಪರಾಧಿಗಳಿಂದ ತೊಂದರೆಯಾಗುವುದನ್ನು ತಿಳಿದು ಈಗಾಗಲೇ 16 ವರ್ಷ ತುಂಬಿರುವ ಶಂಕರನಿಗೆ 14 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಈ ನ್ಯಾಯಾಲಯವು ವಿಧಿಸುತ್ತದೆ. 2-3 ವರ್ಷ ಅಂದ್ರೆ ಶಂಕರ ಬೆಂಗಳೂರು. ನೆಕ್ಸ್ಟ್. ಸಣ್ಣಕ್ಕೆ ಬೈಲು. ಹೇ ಸಣ್ಣಕ್ಕೆ ಬೈಲು, ನಿನ್ ಕಣ್ಣೀರು ದರ್ದು ಈ ಬಿಕ್ನಾಸಿ ಜೈಲಿಗೆ ಅರ್ಥ ಆಗಕ್ಕಿಲ್ಲ. ನೋಡ, ಇದು ಕಲ್ಲು, ಇಲ್ಲಿ ನೀನು ಕಲ್ಲಾಗಿದ್ರೆ ಮಾತ್ರ ಬದುಕಂತೀಯ. ಇನ್ನೂ 12 ವರ್ಷ ನೀನ್ ಇಲ್ಲೇ ಇರ್ಬೇಕು. ಜೈಲಲ್ಲಿ ಒಳ್ಳೆದು ಕೆಟ್ಟದ್ದು ಎಲ್ಲಾ ನಡೆಯುತ್ತೆ. ನಿನ್ನ ಅಮ್ಮ, ನಾನು, ಕಿಟ್ಟಿ, ಸುಮಕ್ಕ, ಸಣ್ಣಕ್ಕೆ ಬೈಲು, ಇದ್ಯಾವುದು ಶಾಶ್ವತ ಅಲ್ಲ. ಆದ್ರೆ ನಿನ್ನೊಳಗಿರೋ ಶಕ್ತಿ, ನೀನ್ ಕಲ್ತಿರೋ ವಿದ್ಯೆ ನಿನ್ನಿಂದ ಯಾರು ಕಿತ್ಕೊಳಕ್ ಆಗೋದಿಲ್ಲ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀನಿ. ಆ ಆಸೆನ್ ಮಾತ್ರ ಸುಳ್ಳಾಗಿ ಸುಳ್ಳಾಗಿ ಅಣ್ಣ ಬಸ್ಯಾ ಒಬ್ನೇ ಇದ್ದಾನೆ, ರುಬ್ಬಕ್ ಒಳ್ಳೆ ಟೈಮು. All right.
ಬೈಲ ಶಬಾಷ್, ಇವತ್ತು ಈ ಬಸ್ಸಿನ ಒಳ್ಳೆ ಸಾಥ್ ಕೊಟ್ಟೆ ಬಿಡು. ಈ ಬಸ್ಸಿನ ಗ್ಯಾಂಗ್ ಅಲ್ಲಿ ಯಾರ್ಯಾರು ಇದಾರೆ ಅಂತ ಒಂದ್ ರಿಪೋರ್ಟ್ ರೆಡಿ ಮಾಡಿ. ಇವ್ರನ್ನೆಲ್ಲ ನಾಳೆ ಬೆಳಗ್ಗೆನೆ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ಸೋಣ. ಇವ್ರನ್ನ ಹೀಗೆ ಬಿಟ್ರೆ ನಮ್ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಡ್ತಾರೆ. ಶಂಕರ ಬೈಲ ಅಲಿಯಾಸ್ ಶಂಕರನಾ? ನೆಕ್ಸ್ಟ್ ಕೋಳಿ ಅಲಿಯಾಸ್ ಕಪ್ಪಣ. ಏ ಥೂ, ತಾರಿದ್ರ ನನ್ನ ಮಕ್ಳ ಕಚಡ, ನನ್ನ ಮಕ್ಳು ರೆಕಾರ್ಡ್ ಪುಸ್ತಕನೆಲ್ಲ ಹಾಳು ಮಾಡ್ಬಿಟ್ರು. ಎಲ್ಲಿಂದ ಬರ್ತಾರೋ ನಮ್ ತಲೆ ತಿನ್ನಕ್ಕೆ. ಬೈಲ, ಇಷ್ಟು ವರ್ಷ ಜೊತೆಲಿದ್ವಿ, ನಾಳೆ ಬಿಡುಗಡೆ ಆಗಿ ಹೋಗ್ತಾ ಇದೀಯಾ? ನೀನ್ ಬೆಂಗಳೂರಿಗೆ ಹೋದ ತಕ್ಷಣ ಬ್ರೇಡ್ ಜನನ ಮೀಟ್ ಮಾಡು. ಈ ಚೀಟಿ ಅವನಿಗೆ ತೋರಿಸು, ಎಲ್ಲ ಬರ್ದಿದ್ದೀನಿ, ಎಲ್ಲ ವ್ಯವಸ್ಥೆನೂ ಮಾಡ್ತಾನೆ. ಆ ಸಣ್ಣಕ್ಕಿ ಬೈಲು, ನಿನ್ನ ಜನ ನಿನಗೆ ಸಿಗೋವರೆಗೂ ನೀನು ಅವನ ಜೊತೆಲಿ ಇರು. ಯಾವ ಪೊಲೀಸು ಈ ಜನ್ನ ಏನು ಮಾಡಕ್ಕಾಗಲ್ಲ. ಈ ಜನ್ನೆ ಅಂದ್ರೆ ಏನು, ಕಂಬ ಕಂಬ ಇದ್ದಂಗೆ. ಏನೋ ಕಂಬ ಲೇ ಬ್ಲೇಡು, ನಾಯಿಗಳು ಕಂಬ ಹುಡುಕ್ತಾವಂತೆ, ಹುಷಾರ ಇರು. ಯಾವ್ದಿನ ಗಜ್ಜಿನ ಬಂದು ಕಾಲು ಎತ್ಬಿಟ್ಟು ಹುಡುಕ್ತಾಸ. ನನ್ ನೆರಳು ನೆರಳು ಕೂಡ ಟಚ್ ಮಾಡಕ್ಕಾಗಲ್ಲ ಮಾಮಗಳಿಗೆ. ನೆರಳನ್ನ ಯಾರಿಗೂ ಹಿಡಿಯಕ್ ಆಗಲ್ಲ ಬೇಡು, ಆದ್ರೆ ನಿನ್ನ ಕಾರ್ಪೊರೇಷನ್ ನಲ್ಲಿ ನೀನ್ ಹಿಡ್ದಂಗ್ ಹಿಡಿದು ಬಿಡ್ತಾರೆ. ವೇಟ್ ಅಂಡ್ ಸೇಸ್ ಎಂತೆಂತರ ಹೋದ್ರು. ಜನಿಯಣ್ಣ ಯಾರೋ ನೀನು ಮಚ್ಮುನ್ಯ ಕಳ್ಸಿದ್ರು. ಲಂಡ ನಾ ಮಚ್ ಕಳ್ಸಿರ ಹುಡುಗ ಕಣ. ಬೈಲ, ನಾನಿರೋವರೆಗೂ ನಿನ್ನ ಯಾರು ಏನು ಮಾಡಕ್ಕಾಗಲ್ಲ ಕಣ. ರಾಜ ರಾಜಂತರ ನೋಡ್ಕೊಳ್ತೀನಿ. ದಾಸನ್ ಪಕ್ಕ ಕೂತಿರು, ಆಮೇಲೆ ಕರಿತೀನಿ. ಆಯ್ತಣ್ಣ ಕೂತ್ಕೇಳಿ. ತಂತ್ರಾ ಬೇಡ, ಬೇಡ ಬಿಡಿ, ಕೇಳದ್ ನಮ್ ಧರ್ಮ. ಇದೇನು ರಾಜ ಬಿಟ್ರು ಕಾಕಿ ಡ್ರೆಸ್ ಅಲ್ಲಿ?
ಕುಡ್ದಾತ ಈ ಬೈಲ ನಮ್ಮ ಹುಡುಗ ಅವನ್ ಗಿರಾಕ್ ಒಂದ್ ಜಾಗ ಮಾಡ್ಕೊಡು. ಯಾವ ಕೆಲ್ಸನು ಸರಿ ಮಾಡಲ್ರಿ, ಅನ್ಕಂಪ್ಲೀಟ್ ನನ್ ಮಗ ಬೈಲ. ಯು ಡೋಂಟ್ ವರಿ ಮ್ಯಾನ್, ನಿಂಗೆ ಮನೆ ಬಿಡು, ನಾನ್ ಕೊಡ್ತೀನಿ. ಐ ಆಮ್ ಕಂಪ್ಲೀಟ್ ಮ್ಯಾನ್, ಬಟ್ ಸ್ಟಮಕ್ ಈಸ್ ಇನ್ಕಂಪ್ಲೀಟ್ ಅಮ್ಮ. ಏನಾರ ಕೊಡ್ತೀಯ? ಮೆಲ್ಗೆ ನೀರು ಕುಡ್ಕೊಂಡು ಊಟ ಮಾಡೋ. ಆಮೇಲೆ ಏನ್ ಬೇಕು ಹೇಳ ರಂಗಣ್ಣ. ಒಂದು ರಾಗಿ ಬಾಲು, ಆಮೇಲೆ ಒಂದು ಹೆಲ್ಮೆಟ್, ಸರಿ ಕರಪ್ಷನ್, ಒಂದು ಆಮ್ಲೆಟ್, ಒಂದು ಮಟನ್ ಸೇರ್ವ, ಎಲ್ಲಾ ಚಾಯ್ಸ್. ತಾಜ್ ಹೋಟ್ಲು ಟೇಸ್ಟ್ ಇರ್ಬೇಕು ರಂಗಣ್ಣ. ಈ ದೌಲತ್ಗೇನ್ ಕಡಿಮೆ ಇಲ್ಲ ನಿನ್ಗೆ. ಹೇಗೆ ಅವಾಗ ಮಾಡಿ ಇರೋದು ರಂಗ ಸೇರ್ಬೇಕು. ರಾಗಿ ಮುದ್ದೆ ಮಟನ್ ಸೇರುವ ತಿನ್ನು. ದೇವ್ರ ನಮ್ ಭಾಗದಾಗ ಅವನ್ರಿ ರಂಗಣ್ಣ. ಟೇಕ್ ದಿಸ್ ಬೈಲ, ಫಾಲೋ ಮೀ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಟೆಂಪೋತ್ರ. ಬೈಲ ಕಮ, ಏನ್ ಲೇಟ್ ಬರ್ತದೆ ಆ ಬೈಲೆ ಸಮಾನಿಸ. ವಾ ಬೈಲ, ಅಥವಾ ಟೆಂಪೋ ಪರವಾಗಿಲ್ಲ ಅಣ್ಣ, ನಾನ್ ಬೇರೆ ಕಡೆ ಹುಡುಕ್ತೀನಿ. ಬ್ಲೇಡ್ ಗೊತ್ತಾಗ್ಬಿಟ್ರೆ ನಾನು ತಳ ಕೂದ್ ಬಿಡ್ತಾನೆ. ತಪ್ಪ, ನೀನ್ ಬಾಮಿಸ್ಕೊಂಡು ಹಂಗೆ. ವೆರಿ ಗುಡ್, ಗುಡ್ ಬೈ. ಹತ್ತಿದರೆ ಟೆಂಪೋನ ಹತ್ತಬೇಕು, ಹತ್ತಿದರೆ ಟೆಂಪೋನ ಹತ್ತಬೇಕು. ಗುಡ್ ಬೈ. ಈಗ ಅಲ್ಲಿಂದ ಮೇಲೆ ಕತ್ತು. ಹಾ, ಎಕ್ಕಿದರೆ ವಾಟರ್ ಟ್ಯಾಂಕ್ ಎಕ್ಕಬೇಕು. ಗುಡ್ ಬೈ ಬೈಲ. ನೀನು ಮೊದಲು ಅಣ್ಣ ಇಂಪಾರ್ಟ್ ಮಾಡಿದ, ಮತ್ತೆ ಕೋಚ್ ಹೆಚ್ಚು ನಂಗೆ ಹಚ್ಬಿಟ್ಟಲಕ್ಕ ಅಂದ. ನಾನು ಎಷ್ಟೋ ಸರಿ ಹತ್ತಾಗ ಟ್ರೈ ಮಾಡಿದ್ದೀನಮ್ಮ, ಕಷ್ಟಪಟ್ಟು ಟೆಂಪೋ ಹತ್ತಿದ್ದೀನಿ. ಆಮೇಲೆ ಏನಾಗುತ್ತೋ ಗೊತ್ತಾಗಲ್ಲ ಕಣೋ. ಕಂಡ್ಬಿಟ್ಟು ನೋಡಿದ್ರೆ ಮಾಮೂಲಿ ಬೆಳೆಯ ಟೆಂಪೋ ಅಲ್ಲ, ತೊಟ್ಟಿ ಹತ್ರ ಬಿದ್ದಿರ್ತೀನಿ. ನೀನು ಇಲ್ಲೇ ಸ್ಟೇ ಮಾಡು. ಇಲ್ಲಿದ್ರೆ ಯಾರು ಏನು ಹೇಳಲ್ವಾ? ಲೇ ಪೆದ್ದ, ನಾನ್ಯಾರು? ನಾನ್ಯಾರು? ಪಬ್ಲಿಕ್ ಐತೆ, ಇದು ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ನಂದು ಓನ್. ನಿನ್ ಯಾರನ್ನ ಬಂದ್ ಕೇಳಿದ್ರೆ ನಂಗೆ ಹೇಳು, ಅವ್ರ ಕಣ್ಬಿಟ್ಟ ಕಿಟ್ಟು ಗುಳುಕ್ ಅಂತ ನುಂಗ್ಬಿಡ್ತೀನಿ ಇವನು. ಬೈಲ, ಫುಲ್ ಸರೌಂಡಿಂಗ್ ಎ ಸಿ, ಹೀಗೆ ಮಲ್ಕೊಳಕ್ಕೆ ಮೆತ್ತನೆ ಹಾಸಿಗೆ. ಆ ಬ್ಯಾಗ್ನೇ ಜಿಮ್ ಹೋಗ್ಬಿಡು. ಓಕೆ ನೋಡಪ್ಪ, ಬೆಂಗಳೂರಲ್ಲಿ ಕಾಸು ಕೊಟ್ರು ಇಂಥ ಲಕ್ಸುರಿ ರೂಮ್ ಎಲ್ಲೂ ಸಿಗಲ್ಲ ಇವನು. ಕಾಸ್ಟ್ಲಿ ಫಾರ್ ಓನ್ ಟೈಮ್. ಓಕೆ ದಾಸಣ್ಣ, ನಿಮ್ಗೆ ಸಣ್ಣಕ್ಕಿ ಬೈಲ್ ಎಲ್ಲಿದೆ ಗೊತ್ತಾ? ಬೆಳೆ ನಾನು ಮತ್ತೆ ಹುಟ್ಟಿ ಬಂದ್ರೆ ನಿಮ್ಗೆ ಎಲ್ಲಾ ಬೈಲು ತೋರಿಸ್ತೀನಿ. ಓಕೆ ಓಕೆ. ರಾತ್ರಿ ಆಯ್ತು ಮಲಗೋಣ ಬೈಲ ನೀನು. ವಾಶ್ ಮಾಡಿ ತಗೊಳ್ಳಿ.
ಸಣ್ಣಕ್ಕಿ ಬೈಲ ಎಲ್ಲಿದೆ ಗೊತ್ತಾ? ಸಣ್ಣಕ್ಕಿ ಬೈಲ ತುಂಬಾ ಹಳೆ ಹೆಸರಿದಂಗೈತೆ, ನಾನೆಲ್ಲೂ ಕೇಳೇ ಇಲ್ಲಪ್ಪ. ಗುಡ್ ಮಾರ್ನಿಂಗ್ ಬೈಲ. ಬೆಂಗಳೂರಿನ ಬೈಲಲ್ಲೈತು ಎಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಬಿಲ್ಡಿಂಗ್ಗಳೆಲ್ಲ ಆಕಾಶ ಬಿಡ್ತಾವೆ. ನಿನ್ಗೇನ್ ಸಣ್ಣಕ್ಕಿ ಬೈಲ್ ತೋರಿಸ್ಬೇಕು ತಾನೇ? ಹತ್ತು ಗಾಡಿ. ಇದು ತುಸ್ಕಟ ರೌಂಡ್ ಅಲ್ಲಪ್ಪ, ಗಾಡಿಗೂ ನನ್ನ ಬಾಡಿಗೂ ಟೈಮ್ ಟೈಮ್ಗೆ ಪೆಟ್ರೋಲ್ ಹಾಕ್ಬೇಕು. ಗೊತ್ತಾಯ್ತಾ? ಸರಿ ಅಣ್ಣ. ನಿಮ್ ಗುರ್ತೇ ಸಿಗ್ಲಿಲ್ಲ ಅಣ್ಣ. ಆದ್ರೆ ನಾನು ಎಲ್ರಿಗೂ ಗುರುತಿಸ್ತೀನಿ ಬೈಲ. ನಂದು ಒಂಡೆ ಲಿವಿಂಗ್ ವಿಲಾಸ್ ಗೊತ್ತಾ, ಪ್ರತಿ ದಿನ ಸೂರ್ಯನ ತರ ಹುಟ್ಟಿನಿ, ಹಾಗೆ ಮುಳುಗೋ ಚಾನ್ಸು ಇದೆ. ಆದ್ರೆ ನನ್ನ ಎಣೆ ಬರೋ ನೋಡ್ಬೈಲ, ಪ್ರತಿ ದಿನ ಬೆಳಗ್ಗೆ ಹುಟ್ಟಿನಿ, ದೇವ್ರ ಪೂಜೆ ಮಾಡ್ತೀನಿ. ದೇವ್ರೇ ಇವತ್ತು ಬದುಕಿದ್ರೆ ನಾನು ರಾಜನ ತರ ಬದುಕಬೇಕಪ್ಪ ಅಂತ ಕೇಳ್ಕೊತೀನಿ, ಆಶೀರ್ವಾದ ಮಾಡ್ತಾನೆ ದೇವ್ರು. ಹೆಂಗೋ ತಿಂಡಿ ತೀರ್ಥಕ್ಕೆ ಏನು ಯೋಚನೆ ಇಲ್ಲ ಬಿಡು. ಏನಂತ ಬೈಲ, ಪೆಟ್ರೋಲ್ ಆಗೋಯ್ತಮ್ಮ, ಗಾಡಿ ಮುಂದಕ್ಕೆ ಹೋಗಲ್ಲ. ಇವಾಗ ತಾನೆ ಹಾಕ್ಸಿದ್ನಲ್ಲ. ಗಾಡಿ ಇಲ್ಲಿದೆ, ಬಾಡಿ ಇಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ವೇ? ಡೋಂಟ್ ವರಿ, ಹಿಂಗೆ ಮುಂದೆ ಹೋಗಿ ಲೆಫ್ಟ್ ಎಡ್ ಕಡೆ ತಿರ್ಕೋ, ಅಲ್ಲಿ ಕಾಳಮಲ್ಲೇಶ್ವರ ದೇವಸ್ಥಾನ ಅಂತಿದೆ, ಅದೇ ನಿನ್ನ ಓಲ್ಡ್ ಸಣ್ಣಕ್ಕೆ ಬೈಲು. ಬ್ರದರ್, ಅದು ನಿನ್ ದೇವಸ್ಥಾನ, ಇದು ನನ್ನ ದೇವಸ್ಥಾನ. ಹೆಂಗೆ ಓಡು ಓಡು ಬೇಗ ಓಡು. ಆಲ್ ದ ಬೆಸ್ಟ್. ಯಾರು? ಯು ಆರ್ ದ ಬೆಸ್ಟ್. ಬಂದೆ ಬಂದೆ. ಲಕ್ಷ್ಮಕ್ಕನ ಮನೆ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ಹೂ ಮಾರ್ತಿದ್ರಲ್ಲ ಆ ಲಕ್ಷ್ಮಕ್ಕ? ನಾವು ಈ ಏರಿಯಾಗ ಹೊತ್ತಾಗೆ ಬಂದಿರೋದು ಸರ್. ಇಲ್ಲೇ ಇತ್ತು ಮನೆ. ಇದೇ ಅಡ್ರೆಸ್ ಅಂತ ಸರಿಯಾಗಿ ನೋಡಿ. ಸಹಾಯಕ್ಕೆ ದುಡ್ಡು ಕೊಡ್ತೀರಾ? ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ ಈ ಬೆಂಗಳೂರಲ್ಲಿ? ಮನುಷ್ಯರಿಗಿಂತ ದುಡ್ಡಿಗೆ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ನನಗೂ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಿ. ಹಲೋ, ಏನ್ರಿ ಹೇಳ್ದೆ ಕೇಳ್ದೆ ಒಳಗೆ ಹೋಗ್ತಾ ಇದ್ದೀರಾ? ನನ್ಗೆ ಈ ಜಾಗ ಇಷ್ಟ ಆಯ್ತು, ನಾನು ಇಲ್ಲೇ ಕೆಲಸ ಮಾಡ್ತೀನಿ. ಕೆಲ್ಸನ? ನಿಮಗ್ ಸಂಬಳ ಕೊಡೋಷ್ಟು ಬಿಸ್ನೆಸ್ ಇಲ್ಲಿ ಆಗಲ್ಲ ರೀ. ನಾನು ಕೆಲಸ ಮಾಡ್ತೀನಿ ಅಂದೆ, ಸಂಬಳ ಬೇಕಾಗಿಲ್ಲ. ಯಾಕಿಟ್ರಿ, ನಾನು ಕೆಲಸ ಕೊಡಲ್ವಾ? ಅಂದ್ರೆ ನಾನು ನಿಮಗೆ ಗೊತ್ತಾ, ಹೂ ಮಾರ್ತಾ ಇದ್ದ ಲಕ್ಷ್ಮಕ್ಕ ಈಗೆಲ್ಲಿದ್ದಾರೆ? ನೀವು ಶಂಕರಣ್ಣ? ನಾನು ಯಾರು ಅಂತ ಗೊತ್ತಾಯ್ತಲ್ಲ, ನನ್ನ ಹಳೆ ಹೆಸರು ನನಗೆ ಮರೆತೋಗಿದೆ. ನನ್ನನ್ನು ಈಗೆಲ್ಲರೂ ಬೈಲಾ ಅಂತ ಕರೀತಾರೆ. ಆಯ್ತು ಬೈರಣ್ಣ, ಆಯ್ತು ಬಾ ಕೂತ್ಕೋ. ನಿನ್ ಕಾಲ್ಗೇನಾಯ್ತು? ಇದ ಕಾಲೇಜಲ್ಲಿ ಇದ್ದಾಗ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಮನೆ ಹತ್ರ ಹೋಗಿದ್ದೆ, ಅಮ್ಮ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಕಿಟ್ಟಿ, ಅಮ್ಮ ಎಲ್ಲಿದ್ದಾರೆ? ಲಕ್ಷ್ಮಕ್ಕ ಸುಮಕ್ಕನ ಜೊತೆ ಆಶ್ರಮದಲ್ಲಿದ್ದಾರೆ. ಆರಾಮಾಗಿದ್ದಾರಲ್ಲ? ಚೆನ್ನಾಗಿದ್ದಾರೆ. ಏ ರಮೇಶ, ಏನ್ ಸ್ಪೆಷಾಲಿಟಿ? ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು. ಅಪ್ಪಂಗೆ ನಿಂದೆ ಚಿಂತೆ ಆಗಿತ್ತು. ನಮ್ಮಿಂದ ನೀ ಜೈಲ್ಗೋದೆ, ನಿನ್ ಭವಿಷ್ಯ ಹಾಳಾಯ್ತು ಅನ್ನೋ ಕೊರಗಲ್ಲಿ
ಹಾರ್ಟ್ ಅಟ್ಯಾಕ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ಅಪ್ಪ ಸತ್ಮೇಲೆ ನಾನು ಸುಮ್ಮಕ್ಕ ನಿಮ್ ನೋಡೋದಕ್ಕೆ ಜೈಲಿಗೆ ಬಂದಿದ್ದೆ. ಅಲ್ಲೇನೋ ಗಲಾಟೆ ಆಗಿ ನಿನ್ನ ತುಮಕೂರು ಜೈಲಿಗೆ ಕಳ್ಸಿದಾರೆ ಅಂತ ಹೇಳಿದ್ರು. ಅಲ್ಲಿ ವಿಚಾರಿಸಿದಾಗ ನಿನ್ನ ಹೆಸರೇ ಇರಲಿಲ್ಲ. ನೀನ್ ಯಾವಾಗ ವಾಪಸ್ ಬರ್ತೀಯ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಕಿಟ್ಟಿ, ಅಮ್ಮನ್ ನೋಡ್ಬೇಕು. ಆ ಭೈರಗೌಡ್ರ ಮೊಮ್ಮಗಳು ದೊಡ್ಡವಳಾಗವಳಂತೆ. ಐದ್ ಬಾರ ಹೂವ ಕೊಟ್ಟು ಬಾ ಹೋಗ್ ಬಿರಿನೆ. ಅಣ್ಣ, ನನ್ಗೆ ಒಬ್ಬ ಬೆಲೆ ಜಾಸ್ತಿ ಕಂಡ್ರಣ. ಮಾಮೂಲಿ ಗಿರಾಕಿಂತ ಒಂದ್ ರೂಪಾಯಿ ಕಡಿಮೆ ಮಾಡ್ಕೊತೀನಿ. ಅದಕ್ಕಿಂತ ಕಡಿಮೆ ಕೇಳಿ ನಮ್ಮ ಹೊಟ್ಟೆ ಮೇಲೆ ಓಡಿಬೇಡಿ. ಅಮ್ಮ, ನಾನಮ್ಮ ಅಡ್ಡ ನಿಂತ್ಕೊಬೇಡಿ, ಹೋಗಿ ಹೋಗಿ ಆ ಕಡೆ ಹೋಗಿ. ರಾಮಣ್ಣ, ನನ್ ಮಗ ಓದಿ ಆಫೀಸರ್ ಆದ್ಮೇಲೆ ಹೂವ ಗಿವ ಕಟ್ಟಕ್ಕಿಲ್ಲ. ಪ್ರಾಣಿ ಹಂಗೆ ದರ್ಬಾರ್ ಮಾಡ್ತೀನಿ. ಅಲ್ಲಿವರೆಗೂ ಕಷ್ಟ, ಏನ್ ಮಾಡೋದು. ಶಂಕರಣ್ಣ, ನಾನಮ್ಮ ವ್ಯಾಪಾರ ಕಡೆ ಮಾಡ್ತಿಲ್ಲ, ಹೋಗು ಹೋಗ ಕಡೆ. ಶಂಕರ, ಲಕ್ಷ್ಮಕ್ಕಂಗೆ ಯಾರ ಗುರ್ತು ಸಿಗಲ್ಲ. ನಿಂಗ್ ಶಿಕ್ಷೆ ಆಗಿದೆ ಅಂತ ಗೊತ್ತಾದ ಕ್ಷಣನೇ ಲಕ್ಷ್ಮಕ್ಕಂಗೆ ಬುದ್ಧಿ ಭ್ರಮಣೆ ಆಯ್ತು. ಅವ್ರೇನ್ ಮಾಡ್ತಾರೆ, ಎಲ್ಲಿದ್ದಾರೆ, ಏನೂ ಗೊತ್ತಾಗಲ್ಲ. ಅಪ್ಪ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಅವ್ರ ಮನ್ಸಿಗಾಗಿದ್ ನೋವಿನ ಗಾಯನ ವಾಸಿ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ. ಲಕ್ಷ್ಮಕ್ಕನ ಸ್ಥಿತಿ ನೋಡಿ ಅಪ್ಪನೇ ಅವ್ರ ಜವಾಬ್ದಾರಿ ತಗೊಂಡ್ರು. ಲಕ್ಷ್ಮಕ್ಕನ್ ನೋವಿನ ಮುಂದೆ ನನ್ ಮದ್ವೆ ಮುರಿದೋಗಿದ್ ನೋವು ಏನೂ ಇಲ್ಲ ಅನ್ನಿಸ್ತು. ಅಪ್ಪಂಗಿದ್ದಿದ್ದು ಒಂದೇ ಆಸೆ, ನಿರ್ಗತಿಕರಿಗೆ ಆಶ್ರಯ ಕೊಡಬೇಕು ಅಂತ. ಲಕ್ಷ್ಮಕ್ಕನಿಂದ ಪ್ರಾರಂಭ ಆಗಿದ್ದು ಈಗ ಈ ಹಂತ ತಲುಪಿದೆ. ನೋಡು, ಇಲ್ಲಿ ಇವರು ಕೆಲಸ ಮಾಡ್ಬೇಕು ಅಂತಾನೆ ಇಲ್ಲ, ಆದ್ರೂ ಮಾಡ್ತಾರೆ. ಈ ವಯಸ್ಸಾದವರೆಲ್ಲ ತುಂಬಾ ಸ್ವಾಭಿಮಾನಿಗಳು. ಇವ್ರ ಸಂಪಾದನೆಯಿಂದ ಏನೋ ಆಶ್ರಮ ನಡಿಬೇಕಾಗಿಲ್ಲ, ಆದ್ರೂ ತಮ್ಮಲ್ಲಿ ದುಡಿಯೋ ಶಕ್ತಿ ಇನ್ನೂ ಇದೆ ಅಂತ ಇವ್ರು ತೋರಿಸ್ತಾ ಇದ್ದಾರೆ. ಇವತ್ತಿನ ನಗರಕ್ಕೆ ವಯಸ್ಸಾದವ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇವ್ರು ತಯಾರಿಸೋ ವಸ್ತುಗಳಿಂದ ಚಿಕ್ಕ ಪುಟ್ಟ ಹಣ ಬರುತ್ತೆ, ಜೊತೆಗೆ ಕಿಟ್ಟಿ ತರ ಡೊನೇಷನ್ ಇಂದ ಹೇಗೋ ಆಶ್ರಮ ನಡೀತಾ ಇದೆ. ಸುಮಕ್ಕ, ಏನು ಇಲ್ಲದೆ ಇದ್ದಾಗ ಈ ಆಶ್ರಮ ಅಮ್ಮನಿಗೆಲ್ಲ ಕೊಟ್ಟಿದೆ. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಲ್ಲಿವರೆಗೂ. ಶಂಕರ, ಲಕ್ಷ್ಮಕ್ಕನ ಕೊನೆ ಉಸಿರಿರೋವರೆಗೂ ಅವ್ರು ನಮ್ ಜವಾಬ್ದಾರಿ. ನಿನಗ್ ಕೆಲಸ ಸಿಗೋವರೆಗೂ ನೀನ್ ಕಿಟ್ಟಿ ಜೊತೆ ಇರು. ನಾನು ಹೊರಡ್ತೀನಿ. ಆಯ್ತು. ಅಪ್ಪ 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 ನಿಂತ್ಕೋ. ನನ್ ಮಗ ಶಂಕರ ಇನ್ನು ಸ್ಕೂಲಿಂದ ಬಂದಿಲ್ಲ, ಪೋಲಿ ಹುಡುಗನ ಜೊತೆ ಆಡ್ಕೊಂಡು ನಿಂತದೆ. ಅವನು ಹಸು ತಡ್ಕೊಳಕ್ಕಿಲ್ಲ, ಅವ್ನ ಸಿಕ್ಕೇ ಹೊಸ ಕಳ್ಸಪ್ಪ. ಒಂದೆರಡು ದಿವಸ ಕೆಲಸ ಏನು ವ್ಯವಹಾರ ಹೇಗ್ ಮಾಡೋದು ಅಂತ ನಿನ್ಗೆ ಗೊತ್ತಾಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ತೆಗಿಬೇಕು, ರಾತ್ರಿ 9ಕ್ಕೆ ಮುಚ್ಚಬೇಕು. ಪರವಾಗಿಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಇದೆಯಾ ಈ ಊರೇ? ಸಿಕ್ಕಾಪಟ್ಟೆ ಫಾಸ್ಟ್, ನಾವು ಸ್ಲೋ ಆದ್ರೆ ಬದುಕಕ್ಕಾಗಲ್ಲ. ನೀನ್ ಹೇಳ್ತಾರದು ಸರಿನೇ. ಹೇಳಿ ಹೇಳಿ, ಮಿಸ್ ಕಾಲ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ನಮಸ್ಕಾರ ಅಣ್ಣ. ಮುಖ್ಯಮಂತ್ರಿಗಳೇ ಖುದ್ದಾಗಿ ಫೋನ್ ಮಾಡಿ ಕರ್ಸ್ಕೊಂಡಿದ್ರು. ಅವನೇ ಮಾದೇವಯ್ಯ, ಮನೆ ಬಾಡಿಗೆಗೆ ಅಂತ ಬಂದು 14 ವರ್ಷದಿಂದ ಇಲ್ಲೇ ವಾಕ್ಸ್ಕೊಂಡಿದ್ದಾನೆ. ರಾತ್ರಿ ವಿರೋಧ ಪಕ್ಷದವ್ರ ಮನೆಯಲ್ಲಿ ಒಂದು ಡೀಲ್ ಬಗ್ಗೆ ಡಿಸ್ಕಷನ್, ಅದೇ ಅಲ್ಲೇ ಊಟ.
ಮಾಡ್ಬೇಕಲ್ಲ ಸಮಯ ಹೊಟ್ಟೆ ಪಾಡು. ಗೋಳಿ ಮಗ, ಬರೀ ನಾಟಕ ಮಾತಾಡೋದಲ್ಲ ಮಿನಿಸ್ಟರ್ ಲೆವೆಲ್ ಅಲ್ಲಿ. ಬಾಡಿಗೆ ಕಟ್ಟಿತು, ಯೋಗ್ಯತೆ ಇಲ್ಲ. ಯಾತಕ್ಕೆ ಸುಮ್ಮನೆ ಕಾಂಪ್ಲಿಕೇಶನ್? ನಮ್ಮ ಉಸಾರಿಲ್ ನಾವಿರ್ಬೇಕು. ಸಿಗವ ಗಾಡಿ ಸ್ಟಾರ್ಟ್ ಮಾಡೋದೈ. ಸಿಗವ ನಾಳೆ ನಾಳಿದ್ದು ಮುಂದಿನ ವಾರ ಸಿಗವ ಬಿಡಪ್ಪ. ಮನೆ ವಿಷಯದಲ್ಲಿ ಅಪ್ಪಂಗೆ ಮೋಸ ಮಾಡ್ದ. ಚಿಕ್ಕ ವಯಸ್ಸಿಂದ ನನ್ಗೆ ಎದುರಿಸ್ತಾನೆ ಇದ್ದಾನೆ. ಅಪ್ಪ ಸತ್ಮೇಲೆ ಬಾಡಿಗೆನೂ ಕೊಟ್ಟಿಲ್ಲ, ಮನೆ ಕಾಲಿನೂ ಮಾಡ್ತಾ ಇಲ್ಲ. ಮೋಸ ಮೇಸ್ಟ್ರಿಗೆ ಮೋಸ ಮಾಡ್ದ? 2 ವರ್ಷ ಬಾಡಿಗೆಗೆ ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕ್ಸ್ಕೊಂಡು 25 ವರ್ಷ ಲೀಸ್ಗೆ ಅಂತ ಮೋಸದಿಂದ ಬರ್ಕೊಂಡಿದ್ದಾನೆ. ಒಂದ್ಸರಿ ದಬಾಯಿಸಿ ಕೇಳ್ಬೇಕಾಗಿತ್ತು. ಅಯ್ಯೋ ಅದಾಗ್ತಿರೋ ಕೆಲಸ, ಕಾನೂನು ಪ್ರಕಾರ ನಾವೇನು ಮಾಡಕ್ಕೆ ಆಗಲ್ವಂತೆ. ಅದಿರ್ಲಿ, ನೀ ಪೇಪರ್ ಜೋಡಿಸ್ತಾರೋ ನಾನೋಗಿ ಹುರಿ ತರ್ತೀನಿ. ಏನ್ರಿ ಮುಖ ನೋಡ್ತೀರಾ, ಹಾಕೊಳ್ರಿ ಪೇಪರು. ಬೇಕಾದ್ರೆ ಬಂದ್ ತಕ್ಕಡಿಗೆ ಹಾಕಿ. ಅಪ್ಪಾ ಎದ್ ಬಂದ್ರಿ, ಕಾಲೇ ಸೌದೋಗುತ್ತೆ. ಕೂತ್ಕೊಂಡಲ್ಲೇ ಮಾತಾಡ್ತಾನೆ. ಏನ್ರಿ ನನ್ ಕಿವಿಲೇನ್ ಹೂವ ಕಾಣ್ತಿದ್ಯಾ? ನಡ್ಸೋದ್ ಗುಜ್ರಿ ಅಂಗಡಿ, ಎಷ್ಟ್ರಿ ಕೊಬ್ಬು ನಿಮ್ಗೆ? 2 ಪೇಪರ್ನು ಒಟ್ಟಿಗೆ ತೂಕ ಹಾಕ್ತೀರಾ? ಇಂಗ್ಲಿಷ್ ಪೇಪರ್ಗೆ ರೇಟ್ ಜಾಸ್ತಿ ಅಲ್ವಾ? ನೋಡಿ ನಾನ್ ಅಡ್ವೊಕೇಟ್ ಹುಷಾರ್. ರೀ ಮೇಡಮ್, ಎರಡನ್ನು ಜೊತೆಗೆ ತಂದಾಕಿದ್ದು ನೀವು, ನೀವ್ ಹಾಕಿದ್ದನ್ನ ತೂಕ ಮಾಡಿದೆ ಅಷ್ಟೇ. ಅಣ್ಣ ಏನಾಯ್ತು? ಏನಾಯ್ತು ಮೇಡಮ್? ಏನ್ರಿ ನಿಮ್ ಅಂಗಡಿ ಹಗಲ್ ದರೋಡೆ ಮಾಡ್ತಿದ್ದೀರಾ? ಇಂಗ್ಲಿಷ್ ಕನ್ನಡ ಪೇಪರ್ಗೆ ಒಂದೇ ರೇಟಾ? ಸಾರಿ ಮೇಡಮ್, ಇವರು ಹೊಸದಾಗ್ ಬಂದಿದ್ದಾರೆ ಹಾಗಾಗಿ ಗೊತ್ತಾಗಿಲ್ಲ. ಬೈಲಣ್ಣ, ಇಂಗ್ಲಿಷ್ ಪೇಪರ್ಗೆ 7.5, ಕನ್ನಡ ಪೇಪರ್ಗೆ 6 ರೂಪಾಯಿ ಹಾಕೊಡು. ಸರಿ ತಗೋ. ಸರಿಯಾಗಿದ್ಯಾ ಎಣಿಸ್ಕೊಳ್ಳಿ. ಸರಿಯಾಗಿದೆ, ಥ್ಯಾಂಕ್ಸ್. ಗೋಬಿ ನನ್ ಮಗ ಇಷ್ಟೊಂದು ಕಷ್ಟಪಡ್ತಾ ಇದೀನಿ, ನಿಂಗೆ ಹೆಲ್ಪ್ ಮಾಡಕ್ಕಾಗಲ್ಲ. ನೋಡೋದ್ ನೋಡು. ಗಂಡ ಹೆಂಡತಿ ಅಂದ್ರೇನು ಬರೀ ಪೇಪರ್ ಸಂಬಂಧನ, ಸೈನ್ ಮಾಡಿದ ತಕ್ಷಣ ಮುಗ್ದೋಗಕ್ಕೆ ಅಲ್ಲ ರೀ. ನೀವಿಬ್ರು ಲವ್ ಮಾಡಿ ಮದ್ವೆ ಆದ್ರಿ, ನಿಮ್ದೇ ಆದ ಒಂದು ಪುಟ್ಟ ಮನೆ ಕಟ್ಕೊಂಡ್ರಿ. ಅದೆಲ್ಲ ಬಿಡಿ, ನೀವ್ ಅವ್ರಿಗೆ ಮೊದಲನೇ ಸರಿ ಐ ಲವ್ ಯು ಅಂದಿದ್ದು. ಅಯ್ಯೋ ಬಿಡಿ, ಆ ಲವ್ ನಂಬ್ಕೊಂಡೆ 12 ಗಂಟೆ ರಾತ್ರಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡು ಬಂದಿದ್ದು ಎಲ್ಲ ಈ ಭಾಗ್ಯಕ್ಕೆ. ನಿಮ್ಮಅಪ್ಪ ಕಳ್ಸಿದ್ ರೌಡಿಗಳ ಕೈಲಿ ಒದೆ ತಿಂದಿದ್ದು ಅದೇ ಭಾಗ್ಯಕ್ಕೆ. ಮೇಡಮ್ ಇವರಪ್ಪ ದೊಡ್ಡ ಡಾನ್ ಮೇಡಮ್. ವೆರಿ ಗುಡ್ ವೆರಿ ಗುಡ್, ಇನ್ನೂ ಜಗಳಾಡಿ, ಇನ್ನೂ ಜೋರಾಗಿ ಜಗಳಾಡಿ. ಲಾಯರ್ ಆಫೀಸಿಗೆ ಬಂದ್ರು ಕೂಡ ನಿಮ್ ಬೆಡ್ರೂಮ್ ಅಲ್ಲಿ ಇರೋ ತರ ಜಗಳ ಆಡ್ತಾ ಇದೀರಾ. ಪ್ರೀತಿ ಇರೋ ಕಡೆನೆ ಜಗಳ ಆಗೋದು ಅಂತ ಹೇಳ್ತಾರೆ, ಹಾಗಾದ್ರೆ ನೀವೇನು ಪ್ರೀತಿ ಮಾಡ್ತಿದ್ದೀರಾ? ಸೈನ್ ಮಾಡ್ತೀರಾ? ನೀವ್ ಮಾಡ್ತೀರಾ? ಮಾಡ್ತೀರಾ? ವೆರಿ ಗುಡ್. ಸಂಸಾರ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಜಗಳ ಎಲ್ಲ ಬರುತ್ತೆ ಹೋಗುತ್ತೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಲೋ ಹಲೋ ನಟರಾಜ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಜೂನಿಯರ್ ಇಟ್ಕೊಂಡಿದ್ದೀರಾ ನೀವು, ಮುರಿದೋಗ್ತಾ ಇದ್ದ ನಮ್ಮ ಸಂಸಾರನ ಒಂದ್ ಮಾಡ್ಬಿಟ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಾ. ಥ್ಯಾಂಕ್ ಯು ಸರ್. ಸಂಧ್ಯಾ, ಯಾವ್ದ್ರಲ್ಲಿ ನನ್ನ ಸ್ಪೆಷಲೈಸೇಷನ್? ಯಾವ್ದ್ರಲ್ಲಿ? ಸಪರೇಷನ್, ಸಪರೇಷನ್ ಈಸ್ ಮೈ ಸ್ಪೆಷಲೈಸೇಷನ್. ಗಂಡ ಹೆಂಡತಿರ್ನ ಬೇರೆ ಮಾಡಿದಷ್ಟು ನನ್ನ ಸಕ್ಸಸ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಕೌನ್ಸೆಲಿಂಗ್ ಮಾಡಿ ಬಿಟ್ಟು ಸಮಾಜ ಸೇವೆ ಮಾಡೋದಕ್ಕಲ್ಲ ನಾನು ಎಲ್ಎಲ್ ಬಿ ಪಾಸ್ ಮಾಡಿರೋದು. ಬೇರೆ ಆಗ್ತಾ ಇರೋ ಗಂಡ ಹೆಂಡತಿನ ಒಂದ್ ಮಾಡೋದು ನಮ್ಮ ಪ್ರೊಫೆಷನಲ್ ಎಥಿಕ್ಸ್ ಅಲ್ವಾ ಸರ್? ಶಟ್ ಅಪ್ ಜೋ, ನೀನ್ ಇನ್ನೇನೋ ಮಾತಾಡ್ಬೇಡ, ಎಲ್ಲ ನಿನ್ ಮೆಂಟಲ್ ಬ್ಲಾಕ್ ಆಗಿರ್ಬೇಕು. ಸುಮ್ನೆ ಹೊಟ್ಟೋಗೋ, ಔಟ್. ಎಥಿಕ್ಸ್ ಅಂತ ಎಥಿಕ್ಸ್ ಫುಟ್ ಕಮಿಟ್ಮೆಂಟ್ಸ್ ಇಲ್ಲ, ನನ್ನೇ ಬೈತಾರೆ, ಇಲ್ಲ ಮನಿ ಬೈಂಡೆಡ್. ಓ ಮೈ ಗಾಡ್. ಗಾಡಿ ಜನರನ್ನ ಹೊತ್ಕೊಂಡು ಹೋಗೋದನ್ನ ನೋಡಿದೀನಿ, ಇಲ್ಲಿ ನೋಡಿದ್ರೆ
ಜನರಿಗೆ ಗಾಡಿನ ಹೊತ್ಕೊಂಡು ಹೋದಂಗಿದೆ. ಅದೆಲ್ಲ ನಿಮ್ಗೆ ಯಾಕ್ರಿ? ರಿಪೇರಿ ಮಾಡೋ ಬರುತ್ತಾ? ಯಾರನ್ನ ರಿಪೇರಿ ಮಾಡಕ್ ಬರಲ್ಲ, ಆದ್ರೆ ಒಂದ್ ಸಹಾಯ ಮಾಡಬಹುದು. ಏನದು? ಏನ್ರಿ ನಿಮ್ ಹೆಸರು? ಎಲ್ರು ಬೈಲಾ ಅಂತಾರೆ. ಏನು ಬೈಲಾನ? ತುಂಬಾ ವಿಚಿತ್ರವಾಗಿದೆ ರೀ ನಿಮ್ ಹೆಸರು. ವಿಚಿತ್ರವಾಗಿರೋರ್ಗೆ ಎಲ್ಲ ವಿಚಿತ್ರ ಅನ್ಸುತ್ತೆ. ವಾಟ್ ಹೆಸರೇನಂದ್ರಿ? ಸಂಧ್ಯಾ ಸುಬ್ರಹ್ಮಣ್ಯಂ, ಎಲ್ ಎಲ್ ಎಂ. ಸಂಧ್ಯಾ ಸುಬ್ರಹ್ಮಣ್ಯಂ, ಎಲ್ ಎಲ್ ಎಂ. ಏ ಮರಿ, ಏನಾಗಿತ್ತು? ಕಾರ್ ಬ್ಯಾಟ್ರಿ ಬ್ಲಾಕ್ ಆಗಿತ್ತಕ್ಕ. ಬ್ಲಾಕ್ಸ್ ಬ್ಲಾಕ್ಸ್ ಎಲ್ಲಾ ಕಡೆ ಬ್ಲಾಕ್ಸ್. ಈಗ ನನ್ ಮೆಂಟಲ್ ಕೂಡ ಬ್ಲಾಕ್ ಆಗಿದೆಯಂತೆ. ನಾ ಹೊರಡ್ತೀನಿ. ಬಂದ್ರಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಈ ಗಾಡಿ ನಿಮ್ಮನ್ನ ಹೊತ್ಕೊಂಡು ಹೋಗೋದೇ ಕಷ್ಟ, ಇನ್ ನಾನ್ ಬೇರೆ. ಸಾಕು, ಸುಮ್ನೆ ಹತ್ರಿ. ಪ್ಲೀಸ್ ಮಿಸ್ಟರ್ ಶರ್ಮಾ, ಸ್ವಲ್ಪ ಟೈಮ್ ಕೊಡಿ, ಯುವರ್ ವರ್ಕ್ ವಿಲ್ ಬಿ ಡನ್. ಓಹ್ ಪ್ಲೀಸ್ ಕುಮಾರ್, ಈ ಸುಳ್ಳು ಆಶ್ವಾಸನೆಗಳೆಲ್ಲ ಬಿಟ್ಬಿಡಿ. ಯು ಕ್ಲೇಮ್ ಟು ನೋ ಎವ್ರಿಬಡಿ ಇನ್ ದ ಗೌರ್ಮೆಂಟ್, ಒಂದ್ ಸಣ್ಣ ಕೆಲಸ ಮಾಡೋಕ್ಕಾಗಿಲ್ಲ ನಿಮ್ಮಿಂದ. ಮಿಸ್ಟರ್ ಶರ್ಮಾ, ಅವ್ರ ದುಡ್ಡನ್ನ ಬ್ಲ್ಯಾಕ್ ಅಲ್ಲಿ ಕೇಳ್ತಾರೆ, ಆದ್ರೆ ನೀವು ಟ್ರಾನ್ಸಾಕ್ಷನ್ಸ್ ಎಲ್ಲ ಬರೀ ವೈಟ್ ಅಲ್ಲಿ ಮಾಡ್ಬೇಕು ಅಂತೀರಾ? ವಾಟ್ ಕ್ಯಾನ್ ಐ ಡು? ಫೈಂಡ್ ಅ ವೇ ಔಟ್. ನೀವು ಕೆಲಸ ಸುಮ್ಮನೆ ಮಾಡ್ಕೊಡ್ತಿಲ್ಲ. ಯು ಹ್ಯಾವ್ ಟೇಕನ್ 50,000 rupees. 50,000 ಸಣ್ಣ ಅಮೌಂಟ್ ಅಲ್ಲ ಕುಮಾರ್, ಈ ಕೆಲಸ 3 ವಾರದಲ್ಲಿ ಆಗ್ಬಿಡ್ಬೇಕು, ಇಲ್ಲ ಅಂದ್ರೆ ಯು ವಿಲ್ ಬಿ ಟ್ರಬಲ್ ಫಾರ್ ಚೀಟಿಂಗ್ ಇನ್ ಎನ್ ಆರ್ ಐ. Don't give me reasons. Please, Mr. Sharma. Raivad, listen to me. Please. Mr. Sharma. Shit. ಇಷ್ಟೊಂದು ಕುಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾಣ? ಅಯ್ಯೋ ದಡ್ಡ, ಅದು ಬೇರೆಯವ್ರಿಗೆ. ಈ ಮದೇ ವಯ್ಯ ಒಂದ್ ಫುಲ್ ಬಾಟ್ಲು ಕುಡ್ದ್ಬಿಟ್ಟು ಬಂದ್ಬಿಟ್ಟ ಅಂದ್ರೆ ಬೆಳಿಗ್ಗೆ ಏರಿಯಾದಲ್ಲಿ ಭೂಕಂಪ ಆಗಿ ಎಲ್ಲ ಮನೆ ಬಿತ್ತು ಹೋದ್ರು ಲಾಲ್ ಹೇಳದ್ ಪಾತ್ರ ಆಫ್ಟರ್ 10 hours ತೋರ್ಲಿ. ದೊಡ್ಡ ಸಾಧನೆ, ಇಷ್ಟು ಕುಡಿದ್ರು ಕರೆಕ್ಟ್ ಆಗಿ ಮನೆಗೆ ಬರ್ತಿರಲ್ಲ, ಅದೇ ನನ್ ಪುಣ್ಯ. ಬಂದ್ ಬಿತ್ಕೊಳ್ರಿ ಅಕ್ಕ. ಬ್ಯಾಗ್ ಕೊಡಪ್ಪ, ಬನ್ನಿ. ಸೈಲೆನ್ಸ್. ಥ್ಯಾಂಕ್ ಯು ಬ್ರದರ್, ಗುಡ್ ರೈಟ್. ಟೈಮ್ ಆಯ್ತು. ಪ್ಲೀಸ್ ಪ್ಲೀಸ್, ಆಗಲ್ಲ ಮೊದಲು ಹೇಳ್ಬೇಡ, ಬಹಳ ಕಷ್ಟ ಪಡ್ಕೊಂಡು ಇಲ್ಲಿ ಬಂದಿದ್ದೆ. ಪ್ಲೀಸ್, ಥ್ಯಾಂಕ್ಸ್ ಅ ಲಾಟ್. ಕಮ್ ಕಮ್. ಇದನ್ನೆಲ್ಲ ಗುಜರಿಗೆ ಹಾಕಬೇಕು ಅಂತ ಡಿಸೈಡ್ ಆಯ್ತು.
ಪ್ಲೀಸ್. ಕಾನೂನಿನ ಪುಸ್ತಕ ಪಾಪದ ಹೊಳೆ ಇದು. ನಿನ್ನ ಅಂಗಡಿ ಸುರ್ಕೋಟ ಕೊಟ್ಬಿಡು. ನಂಗೇನು ನಿನ್ ದುಡ್ಡಿಟ್ ಕೊಡ್ಬೇಡಪ್ಪ, ಇದರಿಂದ ನನ್ನ ಜೀವನನೇ ಹಾಳಾಗೋಯ್ತು. ಪ್ಲೀಸ್ ಅಲ್ಲಿಂತೂ ಬೇಗ ನನ್ನ ಕಾರ್ ಖಾಲಿ ಮಾಡು. ಸುಳ್ಳಿನ ಗೋಪುರ ಅದು, ನಿಜ ಹೇಳೋದನ್ನೇ ಮರ್ಸ್ ಬಿಡ್ತು ನಂಗೆ. ಸತ್ಯ ಅಂದ್ರೆ ಹೇಗಿರುತ್ತೆ ಅಂತಾನೇ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದ್ದೀನಿ. ಇದೇ ಸತ್ಯ ಸುಬ್ಬಯ್ಯನವ್ರೆ. ಪರ್ಫೆಕ್ಟ್. ಹಲೋ ಮಿಸ್ಟರ್, ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ಅದು ಪುಸ್ತಕದ ಮೇಲಿದೆ. ಪುಸ್ತಕದ ಮೇಲೂ ನನ್ನ ಹೆಸರ. ಇದನ್ನೆಲ್ಲ ನನ್ನ ಗುಜರಿಗೆ ಹೇಗಾಗ್ತದೆ ಅಂತ ನೀವು ಅನಿಸ್ತದಲ್ಲ. ಕಡ ಎಂಟೇ ಮಕ್ಕಳು ಚೆನ್ನಾಗಿರಲಿ ಅಂತ ಸಾಕಷ್ಟು ಹೇಳಿ ಸಂಪಾದನೆ ಮಾಡಿದೆ. ಆದ್ರೆ ಎಂಟೇ ಮಕ್ಕಳಿಂದ ದೂರ ಹೊಟ್ಟೋದ್ರು, ಅದಕ್ಕೆ ಯಾಕೆ ಬೇಡ ಅಂತ ಕೊಟ್ಬಿಟ್ಟೆ. ಆಯ್ತಾ, ಪುಲಿ ಮನ್ಸಿನೂ ಮಾಡ್ತೀನಿ. ಸುಳ್ಳು ಹೇಳಲ್ಲ, ಸುಳ್ಳು ಹೇಳಲ್ಲ. ಬಿಸಾಕು, ಮೊದಲು ಇದನ್ನ ಬಿಸಾಕು. ಬೆರಳುಗಳು ಅದನ್ನು ಒತ್ತಿ ಒತ್ತಿ ಸಾಕಷ್ಟು ಜನಗಳ ರಕ್ತ ಹೀರ್ಬಿಟ್ಟಿದೆ. ಬಿಸಾಕು, ಬಿಸಾಕು. ಓಕೆ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನಿಂಗೆ ಓದಕ್ ಬರುತ್ತಾ? ಹ್ಮ್ ಬರುತ್ತೆ. ಗುಡ್, ವೆರಿ ಗುಡ್. ಆದ್ರೆ ಪ್ಲೀಸ್ ಆ ಪುಸ್ತಕಗಳು ಮಾತ್ರ ಓದ್ಬೇಡ. ನೀನು ನಂತರ ಆಗ್ಬಿಡ್ತೀಯ, ಓದ್ಬೇಡ. ಅಂಡರ್ಸ್ಟ್ಯಾಂಡ್? ಕೇಬಲ್ ಫ್ರೀ ಸರ್, ಅಟ್ಲೀಸ್ಟ್ ಇಂಟರ್ನೆಟ್ ಕನೆಕ್ಷನ್ ಆದ್ರೂ ಕೊಡಿ ಸರ್. ಕಪ್ಪಲ್ಲಿ ಕೊಟ್ಬಿಡ್ತೀನಿ ಇನ್ನೊಂದ್ಸಲ. ಕಾಸು ಜೀಸುವಂತ ಮನೆ ತಾವ್ ಬಂದ್ರೆ ಮರ್ಯಾದೆಯಿಂದ ಸರ್ವಿಸ್ ಕೊಡು. ಹಂಗೆ ನನ್ನ ಕಿರಿಕ್ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಮಗ ಹೋಯ್ತಾ ಇರು. ಲೋಫರ್ ನನ್ ಮಗ ಯಾವಾಗ ನೋಡಿದ್ರು ಬಿಟ್ಟಿ ಸರ್ವಿಸ್ ಕೇಳ್ತಾನೆ. ಬೆಟ್ಟದ ಮೇಲೆ ಬಿಟ್ಟಿ ಊಟ ಅಂದ್ರೆ ಕಾಲಿಟ್ರಿ. ನನ್ ಮಗ ಬೇರೆಯವ್ರ ತಲೆ ಮೇಲೆ ಕೈ ಇಡ್ಲಿಲ್ಲ ಅಂದ್ರೆ ಇವ್ನಿಗೆ ಜೀವನನೇ ಸಾಕಲ್ಲ. ಕಿಟ್ಟಿ, ಆ ಅಗ್ರಿಮೆಂಟ್ ಕಾಪಿ ಇದೆಯಾ? ಅದ್ರಿಂದ ಏನು ಪ್ರಯೋಜನ ಇಲ್ಲ ಅಣ್ಣ. ಕಳ್ಳನ್ ಮಗ ಅದನ್ನ ಇಟ್ಕೊಂಡೆ ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ದಾನೆ. ನನ್ಗೆ ಅದ್ರ ಕಾಪಿ ಬೇಕಿಟ್ಟಿ ಈಗ್ಲೇ. ನಾನ್ ಕೆಲಸ ಮಾಡಿದ್ರೆ ನಾನ್ ಬಿಕಾರ ಆಗ್ಬೇಕಾಗತ್ತಷ್ಟೇ. ಹೋಗ್ರಿ, ಎಲ್ಲಾದ್ರೂ ಧರ್ಮ ಛತ್ರ ಸೇರ್ಕೊಂಡು ಇಲ್ಲ ಹೋಗಿ ಸಮಾಜ ಸೇವೆ ಮಾಡೋಗ್ರಿ.
ಏನೋ ಇಷ್ಟು ದಿವಸ ನಮ್ಮ ಮೇಷ್ಟ್ರ ಮಗಳಂತ ಸುಧಾರಿಸ್ಕೊಂಡೆ, ಇಲ್ಲಿ ಬಂದು ನಮ್ಮ ಪ್ರಾಣ ಯಾಕೆ ತಿಂತೀರಿ? ನಿಮ್ಮ ಮುಖ ತೋರಿಸ್ಬೇಡಿ, ಗೆಟ್ ಔಟ್. ನಮಸ್ಕಾರ ಸಂಧ್ಯಾ ಅವರೇ. ನಿಮ್ ಸೀನಿಯರ್ ತುಂಬಾ ಗರಂ ಆಗಿದ್ರು, ಏನಾಯ್ತು? ನೋಡಿ ಬೈಲ, 600 feet ಜಾಗಕ್ಕೆ 3 ಅಣ್ಣ ತಮ್ಮಂದ್ರು ಜಗಳಾಡಿ ಅವ್ರ ಅಪ್ಪನ ಮೇಲೆ ಕೇಸ್ ಹಾಕಕ್ ಬಂದಿದ್ರು. ಒಬ್ಬೊಬ್ರಿಗೆ 200 feet ಜಾಗ ಸಿಗುತ್ತೆ, ಅದು ಸಾಲಲ್ಲ ಅಂತ ಕನ್ವಿನ್ಸ್ ಮಾಡಿ ವಾಪಸ್ ಕಳಿಸ್ದೆ. ನೀವೇ ಹೇಳಿ, ನಾನ್ ಮಾಡಿದ ತಪ್ಪ? ತಪ್ಪು ಸರಿ ಅಂತ ವಾದ ಮಾಡೋ ಟೈಮ್ ಇಲ್ಲ. ನಾನು ನಿಮ್ಗೊಂದ್ ಕೇಸ್ ಕೊಡ್ತೀನಿ. ವಾಟ್? ನೀವ್ ನನಗೆ ಕೇಸ್ ಕೊಡ್ತೀರಾ? ಫೀಲ್ಸ್ ಇಂಟ್ರೆಸ್ಟಿಂಗ್. ಓಕೆ, ವಾಟ್ಸ್ ದ ಮ್ಯಾಟರ್? ಈಗ ಏನ್ ಮಾಡ್ಬೇಕು ಅಂತ ಹೇಳಿ, ಆ ಮನೆ ವಾಪಸ್ ಓನರ್ಗೆ ಸೇರ್ಬೇಕು. ಇದ್ರಲ್ಲಿ ನೇರವಾಗಿ ಹೋದ್ರೆ ಏನು ಮಾಡಕ್ ಆಗಲ್ಲ. ಈ ಫ್ರಾಡ್ ಟೆನೆಂಟ್ ನ ಅವನ್ ದಾರಿಲೇ ಡೀಲ್ ಮಾಡ್ಬೇಕು. ಆ ಅಗ್ರಿಮೆಂಟ್ ಅಲ್ಲಿ ಏನಿರ್ಬೇಕು ಅಂತ ನಾನ್ ಹೇಳ್ತೀನಿ, ಅದನ್ನ ನೀವು ನಿಮ್ ಲಾಯರ್ ಭಾಷೆಯಲ್ಲಿ ಟೈಪ್ ಮಾಡಿ. ಒಂದ್ ವಾರದಲ್ಲಿ ಈ ಕೆಲಸ ಆಗ್ಬೇಕು. ಓಕೆ. ಮೇಸ್ಟ್ಗಿದ್ದ ಒಂದೇ ಆಸ್ತಿ ಆ ಮನೆ, ಮದೇವೇನಿಂದ ವಾಪಸ್ ತಗೋಬೇಕು. ಅದಾಗ್ದಿರೋ ಕೆಲಸ ಅಂತ ಅವತ್ತು ಹೇಳಿದ್ನಲ್ಲ ಬೈಲಣ್ಣ. ಆಗುತ್ತೆ, ಸ್ವಲ್ಪ ದುಡ್ಡು ಬೇಕು. ಸರಿ, ನೀಷ್ಟು ಖಂಡಿತವಾಗಿ ಹೇಳ್ತಾ ಇದ್ಯಾ, ಸುಮಕ್ಕಂಗೆ ಹೇಳಿ ಹಣದ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಒಂದ್ ಮಾತು, ಒಂದ್ ತಿಂಗಳಲ್ಲಿ ದುಡ್ಡು ವಾಪಸ್ ಕೊಡ್ತೇನೆ, ಬೇಡ ಅಂದೆ ದುಡ್ಡು ತಗೋಬೇಕು. ಸರಿ ಬೈಲಣ್ಣ. ಅಯ್ಯೋ ಅಣ್ಣ, ಯಾರಾದ್ರೂ ನೋಡಿದ್ರೆ ಏನಂತಾರೆ? ಬನ್ನಿ, ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಥ್ಯಾಂಕ್ ಯು ಬಾ. ಗುಡ್ ನೈಟ್ ಬಾ. ನಾಳೆ ನನ್ ಹ್ಯಾಪಿ ಬರ್ತ್ಡೇ, ನಮ್ ತಾಯಿ ಮನೇಲಿ ಇರ್ತೀನಿ, ಉಡುಗೊರೆ ತರದ್ ಮಾತ್ರ ಮರಿಬೇಡ್ರಿ. ನೀ ನೋಡು, ಇಲ್ಲ ಚಿನ್ನ, ನಿನ್ ಬಂದೆ ಮರ್ತ್ಬಿಡ್ತೀನಾ? ಖಂಡಿತ ಬಂದೆ ಬರ್ತೀನಿ, ಗಿಫ್ಟ್ ಅಂದೆ ತರ್ತೀನಿ. ಓಕೆನಾ? ಬಾಯ್. ಎರಡನೇ ಎದುರುಗಡೆ ರಸ್ತೆನಲ್ಲಿ ಎರಡನೇ ಬಿಲ್ಡಿಂಗ್ ಒಸಿ ಉತ್ತಾರಿ ಕರ್ಕೊಂಡೋಗು. ಆಯ್ತಾಯ್ತು, ಬಾಯ್ ಚಿನ್ನ. ಅವಳು ತಾಯಿ ಮನೆಗೆ ಹೋಗವಳೆ, ನಾಳೆ ಅವಳದು ಹ್ಯಾಪಿ ಬರ್ತ್ಡೇ ಅಲ್ವಾ? ಇವತ್ತು ಸ್ವಲ್ಪ ಜಾಸ್ತಿ ತೋಬಿಟ್ಟಿದ್ದೀನಿ. ಇದ್ ಅವತಾರದಲ್ಲಿ ಅವ್ರ ಮನೆಗೆ ಹೋದ್ರೆ ಅವರೆಲ್ಲ ಲಗಲ್ವಾ? ಹೌದಣ್ಣ, ಹೌದು. ಒಳ್ಳೆ ಹುಡುಗ,
ಬಿಡ್ತೀಗ, ನಂಗೆ ಸ್ವಲ್ಪ ಬೇಕಲ್ಲ. ಅಷ್ಟೇ ತಾನೇ ಅಣ್ಣ, ಮಾಲ್ ರೆಡಿ. ಕೊಡು 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 ಕಳ 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 ಕೊಡು ಕೊಡು ಕೊಡು. ಇದ್ರ ಜೊತೆಗೆ ಒಂದು ಇದ್ಬಿಟ್ಟಿದ್ರೆ. ಅಯ್ಯೋ ನಿಮ್ಮ ಅದನ್ನು ರೆಡಿ. ಕಳ್ಳ ನಲ್ಲಿಲ್ದೇನೋ ನಿನಗೆ ಕೆಲ್ಸ ಆಗ್ಬೇಕು. ನೀವು ಬಿಡ್ರಣ್ಣ, ದಾನ ಶೂರ ವೀರ ಕರ್ಣ ಇದ್ದಂಗೆ. ಎಲೆ ಬೆಲೆ ಓ ದುಷ್ಟ. ದುಷ್ಟ ಅಲ್ಲ ನೀನು. ನೋಡಿದ್ರೆ ಒಂದ್ ನಿಜ ಹೇಳ್ಬೇಕು ಅನ್ಸುತ್ತೆ. ಏನು ಅಣ್ಣ, ಜನರಿಗೆ ಇಷ್ಟೆಲ್ಲ ಸಹಾಯ ಮಾಡ್ತೀರಾ, ಸಮಾಜ ಸೇವೆ ಮಾಡ್ತೀರಾ, ಬಡವ್ರನ್ನೆಲ್ಲ ಉದ್ಧಾರ ಮಾಡ್ತೀರಾ, ಎಲ್ರು ನಿಮ್ ಮನೆ ಬಾಗಿಲ್ ಬಂದು ನಿಮ್ಮನ್ ಕರ್ಕೊಂಡು ಹೋಗ್ತಾರೆ. ಅಣ್ಣ ನಿಮ್ ಹತ್ರ ಸಂಜೀವ್ ಕಡ್ಡಿ ಗಿಡ್ಡಿ ಏನಾದ್ರೂ ಇದ್ಯಾ? ಅದೆಲ್ಲ ಏನ್ ಬಹ, ನಾವಿರೋದೇ ಜನಸೇವೆಗಾಗಿ. ಅಣ್ಣ ನಿಮ್ದೊಂದು ಆಟೋಗ್ರಾಫ್ ಕೊಟ್ರೆ ನಾಲ್ಕು ಜನಕ್ಕೆ ತೋರಿಸ್ಕೊಂಡು ಓಡಾಡ್ತೀನಿ ಅಣ್ಣ. ಅಯ್ಯೋ ನಾನ್ ಯಾವ ಸಿಲ್ವಾನ್ ಸಾರೋ. ಏನಣ್ಣ ಇಲ್ಲೇ ಇದೆ ಅಣ್ಣ, ನೋಡಿ ಅಣ್ಣ ಡ್ರಿಲ್ ಮಾಡಿ ಅಣ್ಣ. ಇದ್ಯಾಕೋ ಸರಿ ಇಲ್ಲ ಅನ್ಸುತ್ತೆ ಅಣ್ಣ. ಅಣ್ಣ ಇದ್ರ ಮೇಲೆ ಇನ್ನೊಂದ್ ಹಾಕ್ಬಿಡಿ ಅಣ್ಣ. ಹ್ಯಾಪಿ ಬರ್ತ್ಡೇ ಟು ಬೈದಾಲಿ ಕುಮಾರ್. ಅರೆ ಬೈಲ, ಆದ್ರೆ ವಿಟ್ನೆಸ್. ಓಕೆ ನಾನು ರೆಡಿ ಮಾಡ್ತೀನಿ. ಓಕೆ ಉಮಾದೇವಿ ಅವರ ಕೊರಿಯರ್ ಇದೆ ನಿಮಗೆ, ಇಲ್ಲೊಂದು ಸೈನ್ ಮಾಡಿಬಿಡಿ. ಕೊಡಪ್ಪ. ಮರ್ತಿಲ್ಲ ಮುದಿ ಮುಂದಿದೆ, ಗಿಫ್ಟ್ ಕಳಿಸಿದೆ. ತಗೊಳ್ಳಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. Mm-hmm.
ಚಾಮಯ್ಯನವ್ರಿಗೆ ಮೋಸ ಮಾಡಿದ್ದು ಬಾಡಿಗೆನ ಲೀಸ್ ಅಂತ ಬರ್ಕೊಂಡಿದ್ದು ಎಲ್ಲ ನೀವೇ ಬರ್ಕೊಂಡಿದ್ದೀರಾ, ಅಲ್ಲದೆ ಅವ್ರ ತಂಟೆಗೆ ಹೋಗೋದಿಲ್ಲ ಅಂತ ಬೇರೆ ಬರ್ಕೊಂಡಿದ್ದೀರಲ್ರಿ ನೋಡ್ರಿ ಅಲ್ಲಿ. ಅಯ್ಯೋ ದೇವ್ರೆ, ಏನಪ್ಪ ಗತಿ ಸರ್? ಇದು ದೊಡ್ಡ ಪ್ರಾಡು ಸರ್, ಇವನ್ನ ಹಿಡಿದು ಒಳಗಾಕಿ ನಾಲ್ಕು ಬಡೀನಿ ಸರ್. ಶೇಮ್ ಶೇಮ್, ಅವರು ಹೀಗೆ ಅರ್ಚಾಡ್ತಾ ಇದ್ರು, ಶೈನು ನಿಮ್ದೆ ಅಂತ ಒಪ್ಕೊಂಡ ಮೇಲೆ ನಾವೇನ್ರಿ ಮಾಡಕ್ಕಾಗತ್ತೆ ಸರ್? ಇದೆಲ್ಲ ದೊಡ್ಡ ಮೋಸ ಸರ್. ಈ ಲೂಸು ಗಿಫ್ಟ್ ತಗೊಂಡ್ಲಲ್ಲ, ಕೊರಿಯರು ಅನ್ಕೊಂಡು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿದ್ರೆ ಕುಡ್ದು ಟೈಟ್ ಆಗಿ ಸೈನ್ ಮಾಡಿದ್ದು ನೀವು, ನನಗಿಂತ ದೊಡ್ಡ ಲೂಸು. ನೋಡಿ ಮಾದೇವಯ್ಯನವರೇ, ನಾವೇನು ಮಾಡೋದಕ್ಕೆ ಆಗೋದಿಲ್ಲ, ನೀವು ಕೋರ್ಟ್ ಹೋದ್ರು ಅಲ್ಲಿ ಕೇಳೋದು ಸಾಕ್ಷಿ, ಅದು ಸರಿಯಾಗಿ ಇದೆಯಲ್ಲ. ಫೊರೆನ್ಸಿಕ್ ಲ್ಯಾಬ್ ಅಲ್ಲಿ ಶೈನು ನಿಮ್ದ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ನೀವೇ ಶೈನ್ ಮಾಡಿ ನಂದಲ್ಲ ಅಂತ ಹೇಳಿದ್ರೆ ಕೋರ್ಟು ನಿಮ್ಗೆ ಶಿಕ್ಷೆ ಕೊಡ್ತದೆ ಸರ್. ನನ್ ಮರ್ಯಾದೆ ಪ್ರಶ್ನೆ, ಆ ಮನೆ ಇಲ್ಲದೆ ಹೋದ್ರೆ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕೆ ಆಗಲ್ಲ ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಓನರ್ನ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಮ್ ಕೈಯಲ್ಲಿ ಏನೂ ಇಲ್ಲ. Solutions. ನೀವು ಅವನೇ ಅಲ್ವಾ? ಸ್ಟೇಷನ್ ಅಲ್ಲಿ ಅಗ್ರಿಮೆಂಟ್ ಕಾಪಿ ಸಿಕ್ಕಿರ್ಬೇಕಲ್ಲ, ಮತ್ತೆ ಈ ಕಡೆ ಬಂದ್ರೆ ನಿಮ್ಗೆ ತೊಂದ್ರೆ. ಈಗ ನಾನೇನು ಮಾಡಕ್ಕಾಗಲ್ಲ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು, ಹೇಳಿ ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಸಿಎಂ ಜೊತೆ ಕೂತು ಊಟ ಮಾಡೋ ಮಾದೇವನ್ ಬಾಯಲ್ಲಿ ಎಂತ ಮಾತು, ನಿಮ್ ಕನೆಕ್ಷನ್ ದೊಡ್ಡ ಲೆವೆಲ್ ಅಲ್ಲಿದೆ, ನನ್ನ ನೆತ್ತಾಕೋದು ಸುಲಭ ಅಲ್ವಾ? ಎಲ್ಲ ಡೋಂಗಿ ಕನೆಕ್ಷನ್ಸ್ ಬಿಡಿ ಸರ್, ಎಲ್ಲದಕ್ಕೂ ಈ ಮನೆನೇ ಆಧಾರ, ನನ್ ಬೇರನ್ನೇ ಕಿತ್ಕೊಂಡು ಇಟ್ಕೊಂಡಿದ್ದೀರಾ, ಏನು ಅಲ್ಲಾಡ್ಸಕ್ಕಾಗಲ್ಲ. ನಾನ್ ಇಲ್ಲಿಂದ ವಾಪಸ್ ಹೋದ್ರೆ ಮಾರ್ಕೆಟ್ ಅಲ್ಲಿ ನನಗೆ ಮೂರ್ ಕಾಸು ಬೆಲೆ ಇರಲ್ಲ ಸರ್. ನಿಮ್ ಜೊತೆಗಿರ್ತೀನಿ, ನಿಮ್ ಮನೆ ಬಾಗಿಲು ಕಾಯೋ ನಾಯಿ ಅಂದ್ರೂ ಪರವಾಗಿಲ್ಲ, ನೀವ್ ಹೇಳಿದ ಕೆಲಸ ಮಾಡ್ತೀನಿ, ಆದ್ರೆ ಈ ಮನೆಯಿಂದ ಮಾತ್ರ ಆಚೆ ಹೋಗು ಅಂತ ಹೇಳ್ಬಿಡಿ. ಏನೋ ತಿನ್ಬೇಕು ಕುಡಿಬೇಕು
ಸಂಸಾರ ಸಾಕಿಸ್ಬೇಕು ಅಷ್ಟಕ್ಕಾದ್ರೆ ಸಾಕು. ಮೈ ಮೇಲೆ ಇಷ್ಟೊಂದು ಚಿನ್ನ ಇದೆ, ಇನ್ನೇನು ಯೋಚನೆ? ಎಲ್ಲ ಗಿಲ್ಲಿಟು ಸರ್. ನೀವು ದುಡಿಯೋದಕ್ಕಿಂತ ಹೆಚ್ಚು ಕೊಡ್ತೀನಿ. ನನ್ನ ಕಂಡೀಷನ್ ಸರಿಯಾಗಿ ಕೇಳಿ. ಇನ್ಮೇಲಿಂದ ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಚಪ್ಪಲಿ ಹಾಕಲ್ಲ ಬಿಡಿ. ಇನ್ಮೇಲಿಂದ ಈ ಚೇಂಬರ್ಗೆ ಯಾರು ಚಪ್ಪಲಿ ಹಾಕೊಂಡು ಬರಬಾರ್ದು, ಅದನ್ನ ನೋಡ್ಕೊಳ್ಳೋ ಕೆಲಸ ನಂದು ಸರ್. ಈ ಚೇಂಬರ್ ಅಲ್ಲಿ ಯಾರು ಕೂತಿದ್ದಾಗ ನಾನು ಹೊರಗ್ ಬರಲ್ಲ ಸರ್, ಹೊರಗಡೆನೆ ಇರ್ತೀನಿ. ಫಾರಿನರ್ ಜೊತೆ ಓಡಾಡ್ತಾನಲ್ಲ ಕುಮಾರ್. ಯಾರು? ನಮ್ ಪರದೇಶಿ ಕುಮಾರ್ ಅಣ್ಣ. ಅವನನ್ನ ಕರ್ಕೊಂಡ್ ಬನ್ನಿ. ಓಕೆ ಸರ್. ಎಲ್ಲಿಗೆ ಹೊರಟೆ? ಸಾಯೋಕಂತೂ ಅಲ್ಲ, ನಿಮ್ ತರ ಹೇಳಿ ಕೆಲಸ ಮಾಡೋಳಲ್ಲ ನಾನು. ನೋಡಿದೇನೆ ನಿನ್ನ ಮಗಳು ಎಂತ ಮಾತಾಡಿದ್ಲು ಅಂತ. ನೀನು ಸಲಿಗೆ ಕೊಟ್ಟಿದ್ದಕ್ಕೆ ಅವಳು ಇಂತ ಆಟ ಆಡ್ತಾ ಇರೋದು. ಯಾಕಮ್ಮ ಇದೆಲ್ಲ ಮಾತಾಡ್ತೀಯ? ಅಮ್ಮ, ನನ್ ಮದ್ವೆಗೆ ಒಪ್ಕೊಂಡೆ ತಾನೆ, ಇನ್ಯಾಕ್ ನನ್ ಮೇಲೆ ಅನುಮಾನ? ನಾನು ಆಚೆ ಹೋಗಿ ಬರ್ತೀನಿ. ನಿಂತ್ಕೋ. ನೀನು ಹೊಸಲು ದಾಟಿದ್ರೆ ನಿನ್ನ ಕಾಲ್ ಮುರಿಯಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ಈಗಾಗ್ಲೇ ಒಬ್ಬನ್ ಕಾಲ್ ಮುರಿದು ಅವ್ನ ಜೀವನ ಹಾಳು ಮಾಡಿದ್ರು ನಿಮಗ್ ಸಮಾಧಾನ ಆಗ್ಲಿಲ್ಲ ಅನ್ಸುತ್ತೆ. ಈ ತರ ತುಂಡ್ ತುಂಡ ಕಟ್ ಮಾಡೋ ಬದ್ಲು ಒಂದೇ ಸಲ ಸಾಯಿಸ್ಬಿಡಿ. Hey, you just come to Bangalore, man. I'll take care of everything. Cool. Yeah, nothing to worry about. You come here and give me a call. Okay, fine. I lost solutions. Interesting name, huh? Re, Pardesi Kumar. Walak bandre. Kumar. Only Kumar. Okay, tell me. How can I help you? Kannada. Only Kannada. Hey, localite. Heli, nandinda nimige en aagbekagittu? ಒಳಗಡೆ ನಮ್ ಪಾರ್ಟ್ನರ್ ಕೂತವ್ರೆ ಬಂದು ಮೀಟ್ ಮಾಡಿ ಏನಾಗ್ಬೇಕು ಅಂತ ಹೇಳ್ತಾರೆ. ಕೂಲ್, ಫೈನ್. ನಾನ್ ಹಾಕೊಂಡ್ಬರ್ಬೋದಲ್ಲ? ನೋ 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 ನೋ, ನಮ್ ಕಂಪ್ನಿನಲ್ಲಿ ಎಲ್ರಿಗೂ ಒಂದೇ ರೂಲ್ಸ್. ಬಟ್ ಬಟ್ ಬನ್ನಿ. ಓಕೆ ಬನ್ನಿ. ಯಾ ಕುಮಾರ್, ಇವರು ಮಿಸ್ಟರ್ ಬೈಲಾ ಸರ್, ಇವರು ಕುಮಾರ್. ಗ್ಲಾಡ್ ಟು ಮೀಟ್ ಯು ಸರ್. ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಗೊತ್ತಾಯ್ತು ಬಿಡಿ, ಆ ಇನ್ನೊಂದ್ ಕೆಲಸ ಈಗ್ಲೇ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಕುಮಾರ್. ಮತ್ತೆ ಸಿಗುವ. ಬಾಯ್. ಆ ಕಾಲೇಜ್ ಸೀಟ್ ಪಾರ್ಟಿದು ಏನ್ ಪ್ರಾಬ್ಲಮ್? ಅದು ನಿಮ್ಗೆ ಗೊತ್ತು? ಈಗ ಅದೆಲ್ಲ ಬೇಕಿಲ್ಲ, ಈ ಡೀಲ್ ನಾನು ಮುಗಿಸ್ತೀನಿ. ನಿಮಗ್ ಸಿಗ್ಬೇಕಾದ ಹಣ ನಿಮಗ್ ಸಿಗುತ್ತೆ. ವಿಷಯ ಹೇಳಿ. ನೋಡಿ ಸರ್, ಈ ಎನ್ ಆರ್ ಐಗಳಿಗೆ ತಮ್ಮ ಮಕ್ಕಳನ್ನ ಇಂಡಿಯಾಲೇ ಓದ್ಸೋ ಕಯಾಲು. ಬೇರೆ ದೇಶ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ಟ್ ಕಡಿಮೆ, ಆದ್ರೆ ಇವ್ರಿಗೆಲ್ಲ ಸಿಗೋದು ಬರೀ ಕೋಟಾ ಸೀಟ್ಗಳು ಮಾತ್ರ. ಇವೆಲ್ಲ ಮಂತ್ರಿಗಳು, ಮ್ಯಾನೇಜ್ಮೆಂಟ್ ಅವರು ಮತ್ತೆ ಬೇರೆ ಆಫೀಸರ್ಸ್ಗೆಲ್ಲ ಸೇರಿದ್ದು. ಈ ಕೋಟಾ ಸೀಟ್ಗಳು ಆಗ್ಲೇ ಸೇಲ್ ಆಗ್ಬಿಟ್ಟಿರ್ತದೆ. ಇವರು ಇದನ್ನ ಪ್ರೀಮಿಯಂ ರೇಟ್ ಕೊಟ್ಟು ತಗೊಳ್ಬೇಕು. ಒಂದ್ ಸೀಟ್ಗೆ 45 ಲಕ್ಷದಿಂದ 85 ಲಕ್ಷದವರೆಗೂ ಇರುತ್ತೆ. ಎನ್ ಆರ್ ಐಗಳು ಫ್ರಾಮ್ ಟ್ಯಾಕ್ಸ್ ಪೇಯರ್, ಆದ್ರೆ ನಮ್ ಜನರ ತರ ಅಲ್ಲ. ಇವರೆಲ್ಲ ಟ್ರಾನ್ಸಾಕ್ಷನ್ಸ್ ನ ವೈಟ್ ಅಲ್ಲೇ ಮಾಡೋದು. ಆದ್ರೆ ಎಂಜಿನಿಯರಿಂಗ್ ಕಾಲೇಜ್ನವರು ದುಡ್ಡನ್ನ ಬ್ಲಾಕ್ ಅಲ್ಲೇ ಕೇಳ್ತಾರೆ, ಪ್ರತಿಯೊಂದಕ್ಕೂ ಬಿಲ್ ಬೇಕು ಅಂತಾರೆ. ಈ ಎನ್ ಆರ್ ಐ 45 ಲಕ್ಷನ ಡೊನೇಷನ್ ಕಟ್ಟಿಸ್ಕೊಳಕ್ ಆಗಲ್ಲ ಅಂತ ಈ ಕಾಲೇಜ್ನವರು. ಈ ಕನ್ಫ್ಯೂಷನ್ ಅಲ್ಲಿ ಡೀಲೇ ಆಗ್ತಾ ಇಲ್ಲ. ಡೀಲ್ ಆಗುತ್ತೆ ಕರ್ಕೊಂಡು ಬನ್ನಿ ಸರ್. ಅದ್ ನೀವ್ ಹೇಳ್ದಷ್ಟು ಸುಲಭ ಅಲ್ಲ. ನೋಡಿ ಬೈಲಾ ಸರ್, ನಾನೇ ಅಡ್ವಾನ್ಸ್ ಈಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದೀನಿ. ಮತ್ತೆ ಕೆಲಸ ಮಾಡಕ್ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕೆಲಸ ಆಗುತ್ತೆ, ನಿಮ್ ದುಡ್ಡು ಸಿಗುತ್ತೆ. ಯಾವಾಗ ಮೀಟ್ ಮಾಡಿಸ್ತೀರ? ನಾಳೆ ಮಧ್ಯಾಹ್ನ 12 ಗಂಟೆಗೆ JKB ಎಂಜಿನಿಯರಿಂಗ್ ಕಾಲೇಜ್. ಕುಮಾರ್ ಅವರೇ, ಯಾ ಇಲ್ಲಿ ಮಾತಾಡಿದ್ದು ಈ ಬಾಗ್ಲಿಂದ ಹೊರಗಡೆ ಹೋಗ್ಬಾರ್ದು. ಪರದೇಶಿ ಕುಮಾರ್. ಕುಮಾರ್, ಓನ್ಲಿ ಕುಮಾರ್. ಓಕೆ, ಓನ್ಲಿ ಕುಮಾರ್. ಆಯ್ತಾ ನಿಮ್ದು ಮೀಟಿಂಗು? ಆಯ್ತು ಸರ್. ಏನಂತೆ ವಿಷಯ? ಅದೇ ಅಕ್ಕ ಸರ್, ಈ ಬಾಗ್ಲಿಂದ ಹೊರಗೆ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಇಲ್ಲಿಂದ ಶುರುವಾಗುತ್ತೆ. ನಾವು ನಿಂತಿರೋ ಜಾಗ ಎಲ್ಲ ಸೇರುತ್ತಾ? 100% ಸೇರುತ್ತೆ. ವಿಷಯ ಸರ್, ನಾ ಹೊರಡ್ತೀನಿ. ವಿಷಯ ಏನು ಅಂತ ಹೇಳಲೇ ಇಲ್ಲ. ನೀವು ಬೈಲಾ ಸರ್ನೇ ಕೇಳ್ಕೊಳ್ಳಿ. ಕುಮಾರ್, ಓನ್ಲಿ ಕುಮಾರ್, ಓನ್ಲಿ ಲೀ.
ಏನೋ ಕೇಳ್ಬೇಕು ಅಂತ ಬಂದಂಗಿದೆ. ಏನೂ ಇಲ್ಲ. ಕುಮಾರ್ ಜೊತೆ ನಾನು ಏನ್ ಮಾತಾಡಿದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನಿಮ್ಗಿಲ್ಲ. ನಿಮ್ಗೆ ಫೈನಾನ್ಸಸ್ ಗೊತ್ತು ಅಂತ ನನಗ್ ಗೊತ್ತು. ಅವ್ರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ನೀವ್ ಆಗಲ್ಲ ಅಂತ ಹೇಳ್ತೀರಾ ಅಂತ ನನಗ್ ಗೊತ್ತು. ಆದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀರಾ ಅಂತ ನನಗ್ ಗೊತ್ತು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಹೊರಡಿ ಅಂತ ಹೇಳ್ತೀನಿ ಅಂತ ಗೊತ್ತು. ಹೊರಡ್ತಾ ಇದೀನಿ ಸರ್. ನಿನ್ ಕತೆ ಎಲ್ಲ ನನಗ್ ಬೇಕಾಗಿಲ್ಲ ಕಣಯ್ಯ. ಇವತ್ ಸಂಜೆನೆ ನನಗೆಲ್ಲ ಸೆಟ್ಲ್ ಆಗ್ಬೇಕು. ಇಲ್ಲ ಅಂದ್ರೆ ನನ್ ಮಾತಾಡೋ ರೀತಿನೇ ಬೇರೆ. ಇವತ್ ಸಂಜೆ ನಮ್ಮನೆ ಮಾದೇವಣ್ಣ ಆರ್ ತಿಂಗಳಿಂದ ಆಟ ಆಡಿಸ್ತಾವನೆ, ದುಡ್ಡೇ ಕೊಡ್ತಾ ಇಲ್ಲ. ಏ ನಾನೇ, ಈ ತಿಂಗಳು ನಮ್ ರೊಟೇಷನ್ ಅಲ್ಲಿ ಎಡವಟ್ ಆಗ್ತಾ ಇದೆ. ಇನ್ನೂ ಏನೇನು ಅವತಾರ ಹಚ್ಬೇಕೋ ಏನೋ. ಅದೆಲ್ಲ ಬಿಟ್ಟಾಕಪ್ಪ. ಏನ್ ಮಾದೇವಣ್ಣ ಬಂದ್ ವಿಷಯ? ಯಾಕೋ ನಾ ಬಂದ್ ಕೆಲ್ಸ ಆಗಂಗ್ ಕಾಣ್ತಾ ಇಲ್ಲ, ಇನ್ನೊಂದ್ಕಿಂತ ಬರ್ತೀನಿ ಬಿಡಿ. ಏ ಕೂತ್ಕೊಳ್ಳಿ ಮಾದೇವಣ, ಇದ್ಯಾಕೆ ಬಂದ್ ವಿಷಯನ ಹೇಳ್ದಂಗ್ ಹೋಯ್ತಾ ಇದೀರಾ? ಅದೇನ್ ಹೇಳಿ. ಏನಿಲ್ಲ, ಹೊಸದಾಗಿ ಒಂದ್ ಬಿಸ್ನೆಸ್ ಶುರು ಮಾಡಿದೀವಿ. ಒಳ್ಳೆ ಪಾರ್ಟ್ನರ್ ಸಿಕ್ಕವನೆ, ಸಿಕ್ಕಾಪಟ್ಟೆ ಬುದ್ಧಿವಂತ, ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ ಎಲ್ಲ ತುಂಬಾ ಚೆನ್ನಾಗೈತಿ. ಒಂದು ಬಿಗ್ ಅಮೌಂಟ್ ಬೇಕಾಗಿತ್ತು, ಅದಕ್ಕೆ ನೀವೇ ಹೊಸಿ ಆಫೀಸ್ ತಗೊಂಡ್ಬಂದು ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಯಾಕೆ ಅವ್ರೆ ಇಲ್ಲಿ ಬಂದ್ ಮಾತಾಡಕ್ಕೇನು? ಏನ್ ಕೆಳಗ್ ಮೊಳೆ ರೋಗನ? ಫ್ರೀ ಇದ್ದಿದ್ರೆ ನನ್ನನ್ನ ಯಾಕೆ ಕಳ್ಸೋರು? ಅವ್ರೇ ಹೊರಟಿದ್ರು ಅಷ್ಟಲ್ಲಿ ಅದ್ ಯಾರೋ ಫಾರಿನ್ ಕ್ಲೈಂಟ್ಸ್ ಬಂದ್ಬಿಟ್ರು, ಬರಕ್ ಆಗ್ಲಿಲ್ಲ. ಮಾದೇವಣ್ಣ ಇದ್ರಲ್ಲೇನು ದಗಲ್ಬಾಜಿ ಇಲ್ಲ ತಾನೆ? ನನ್ನ ಪಾರ್ಟ್ನರ್ ಅಂದ್ಮೇಲೂ ನೀನ್ ಈ ಮಾತ್ ಕೇಳ್ಬೋದಾ? ನೋಡು ಮಾದೇವಣ್ಣ, ಸೇಫ್ ಅಂಡ್ ಸೆಕ್ಯೂರ್ ಆದ್ರೆ ಮಾತ್ರ ಬರ್ತೀವಿ, ಓಕೆನಾ? ಕಬ್ಬಿಣದ ಪೆಟ್ಟಿಗೆ ಅನ್ಕೊಂಬಿಡಿ, ಸ್ವಂತ ಮನೆ ಇಲ್ವಾ? ಮೂರ್ ಕೋಟಿ, ಮೂರ್ ಕೋಟಿಗೆ ಕಣ್ ಮುಚ್ಕೊಂಡ್ ತಗತ್ತಾರೆ. ಹೆಂಗೆ? ನಿಮ್ಮ ಚಪ್ಪಲಿ ಶೂಗಳನ್ನ ಇಲ್ಲೇ ಬಿಟ್ಟು ಒಳಗ್ ಬರ್ಬೇಕು. ಇದೇನ ಆಫೀಸ ಇಲ್ಲ ದೇವಸ್ಥಾನನ? ದಯವಿಟ್ಟು, ಇದು ನಮ್ಮ ಕಂಪನಿಯ ಹೊಸ ಪಾಲಿಸಿ, ದಯವಿಟ್ಟು ಅದನ್ನ ಪಾಲಿಸಿ. ಈ ದೇಶದಲ್ಲಿ ಪಾಲಿಸಿ ಮಾಡೋರೆ ಜಾಸ್ತಿ ಆಗೋದು. ಇರ್ಲಿ ಬಿಟ್ ಬಿಟ್ ಬಾಣ್ಣ ನಡೆಯ. ಬನ್ನಿ. ಇವರು ಬೈಲ ಅಂತ, ಇವರು ಮುರುಗೇಶ್ ಅಂತ, ಇವರು ನಾನಿ ನಾರಾಯಣ್. ನನಗೊಂದು ಸಣ್ಣ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನೀವು ಮಾತಾಡ್ತಾ ಇರಿ. ಹೇಳಿ, ಹಣ ಕೊಡಕ್ಕೆ ರೆಡಿ ಇದ್ದೀರಾ? ವ್ಯವಹಾರ ಮಾಡೋದಕ್ಕೆ ನಾವಿಲ್ಲಿ ಬಂದಿರೋದು. ತಿಂಗಳಿಗೆ 6% ಬಡ್ಡಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ವಾಪಸ್ ಕೊಡ್ತೀನಿ ಅನ್ನೋ ಧೈರ್ಯದ ಮೇಲೆ ನಾನು ತಗೊಳ್ತಾ ಇರೋದು. ಎಷ್ಟು ಬೇಕು? 45 ಲಕ್ಷ. 45 ಲಕ್ಷ. 10% ಕೊಡ್ತೀನಿ, ನಾಳೆ 10 ಗಂಟೆ ಒಳಗಡೆ ಬೇಕು. ಪೂರ್ತಿ 45 ಬೇಕು. ಅಷ್ಟು ಬೇಕಲ್ಲ. ನಾಳೆ ಬೆಳಿಗ್ಗೆ 9:30 ನಿಮ್ಮ ಹತ್ರ ದುಡ್ಡು. ತಿಂಗಳಿಗೆ 4.5 ಲಕ್ಷ ಬಡ್ಡಿ, ದಿವಸಕ್ಕೆ 15,000. ವಾಪಸ್ ಕೊಡುವಾಗ ಲೆಕ್ಕ ಮಾಡೋಣ. ಏನು ಮಗ, ದುಡ್ಡಿನ ಗಿಡ ಹಾಕೋಣ, ಕಿತ್ ಕಿತ್ ಕೊಡಕಲ್ಲ. 45 ಲಕ್ಷ ಕೊಡ್ತಾನಂತೆ 9:30. ನಾನು 3 ಲಕ್ಷ ಇಟ್ಟಿದ್ದೀನಿ. ಯಾವ ಮೂಲಕ್ಕೂ ಸಾಕಾಗಲ್ಲ ಕರ್ಮ. ನನ್ನ ಹತ್ರ 2 ಇದೆ, ಟೋಟಲ್ 5 ಆಯ್ತು. ಮಿಕ್ಕಿದ 40 ಏನ್ ಮಾಡ್ತೀಯಾ?
ರಾಮಲಿಂಗಂ. ಮುರ್ಜಿ, ಏನು ಬೇರೆ ಕಡೆ ತೆಕ್ಬೇಕಾರ್ದಂಗೆ ಇವ್ರ ಹತ್ರ ಆಡಕ್ ಹೋಗ್ಬೇಡ. ನಂತರ ಕೂಲ್ ಆಗಿರೋ ಗೊತ್ತಾಯ್ತಾ? ನೀವ್ಯಾಕೆ ಬರಕ್ ಹೋದ್ರಿ ಇಲ್ಲಿಗೆ? ಫೋನ್ ಮಾಡೋದಾಗಿತ್ತಲ್ಲ. ತುಂಬಾ ಅರ್ಜೆಂಟ್ ಇತ್ತು, ಅಷ್ಟೇ ಇಂಪಾರ್ಟೆಂಟ್. ಎದುರು ಕೂತ್ ಮಾತಾಡಿದ್ರೆ ಮರ್ಯಾದೆ ಅನ್ನಿಸ್ತು. ಒಳ್ಳೆ ಮರ್ಯಾದೆ ವಿಷಯ ಆಯ್ತಲ್ರಿ, ಫೋನ್ ಮಾಡಿ ದುಡ್ಡು ಕೇಳೋರು ಇವತ್ತು ಇಲ್ಲಿಗೆ ಬಂದಿದ್ದೀರಾ, ವೆರಿ ಗುಡ್. ಕೇಳಿ, ಒಳ್ಳೆ ಪಾರ್ಟಿ ಸಿಕ್ಕಿದ್ದಾರೆ, ದೊಡ್ಡ ಅಮೌಂಟ್ ಕೇಳಿದ್ದಾರೆ, ಕಾಂಟ್ಯಾಕ್ಟ್ ಚೆನ್ನಾಗಿದೆ, ನಮಗೂ ಒಳ್ಳೆ ರೇಟ್ ಆಫರ್ ಕೊಟ್ಟಿದ್ದಾರೆ. ಎಷ್ಟು ಬೇಕಂತೆ? 40. ಓ, ಭಾರಿ ದೊಡ್ಡದೇ ಆಯ್ತು. ಮೂರು ದಿನ ಆಗುತ್ತೆ, ಒಂದು ಪ್ರಾಜೆಕ್ಟ್ ಅಪ್ರೂವ್ ಆಗಬೇಕು, ಆಮೇಲೆ ಬೇಕಾದ್ರೆ. ಸರ್, ಅಷ್ಟೊಂದು ಟೈಮ್ ಇಲ್ಲ, ಇವತ್ತು ರಾತ್ರಿನೇ ಬೇಕು. ಈ ಮಾರ್ಕೆಟ್ ರೇಟ್ಗಿಂತ ತುಂಬಾ ಕಡಿಮೆ ಕೊಡ್ತಾ ಇದ್ದಾರೆ. 3% ಟ್ರಾನ್ಸಾಕ್ಷನ್ ತುಂಬಾ ಕಷ್ಟ. ಈ ಸಲ 1% ಸೇರಿಸ್ಕೊಡ್ತೀವಿ. 20 ಕೊಡ್ತೀನಿ, ಅರ್ಜೆಂಟ್ಗೆ ಅಷ್ಟೇ ಆಗೋದು, ಪಾರ್ಟಿ ಗ್ಯಾರಂಟಿನ. ನಿಮಗ್ ತೊಂದರೆ ಆದ್ರೆ ನನಗೂ ತೊಂದರೆನೆ. 3 crore ಬೆಲೆ ಬಾಳೋಷ್ಟು ಆಸ್ತಿ ಇದೆ, ಹಂಗೂ ಹೆಚ್ಚು ಕಮ್ಮಿ ಆದ್ರೆ ವಸೂಲಿ ಮಾಡೋದಕ್ಕೆ ನಮಗ್ ಗೊತ್ತು. ಆ ರೀತಿ ಏನು ಆಗೋದಿಲ್ಲ. ಸಂಜೆ ಮನೆ ಹೋಗ್ತಾ ನಿಮ್ಮ ಆಫೀಸಿಗೆ ಬಂದು ನಾನೇ ಕೊಡ್ತೀನಿ. ಕಚರ, ನನ್ ಮಗ 3% ಕಮ್ಮಿ ಅಂತೆ. ಸರ್ಕಾರ ದುಡ್ಡು ಹೊಡೆಯೋದು ನಮ್ಮ ಹತ್ರ ಬಿಡೋದು, ನಾಯಿ ತರ ದುಡಿಯೋದು ನಾವು, ಎ ಸಿ ಚೇಂಬರ್ ಅಲ್ಲಿ ಕೂತ್ಕೊಂಡು ದುಡ್ಡು ಎನ್ಸೋನು ಅವನು. 3% ಕಮ್ಮಿ ಅಂತೆ. ಸ್ವಲ್ಪ ಮುಚ್ಕೊಂಡಿರ್ತೀಯ ನೀನು. 20 lakh rupees ಹೆಂಗಪ್ಪ ಒಂದ್ಸದು ಅಂತ ನಾನ್ ತಲೆ ಕಡಿಸ್ಕೊಂಡಿದ್ರೆ ಒಳ್ಳೆ ಬಲ್ಮುರಿ ಶಂಕ ಹೊಡ್ಕೊಂಡಂಗೆ ಓ ಅಂತ ಬಡ್ಕತಿಯಲ್ಲು. ಅದು ರೆಡಿ ಇದೆ ಇಲ್ಲಿ ನೋಡಲೆ. ಸೇಫ್ಟಿಗೆ ಇರ್ಲಿ ಅಂತ ಡಾಕ್ಟರ್ಗೆ ಆಗ್ಲೇ ಮೆಸೇಜ್ ಮಾಡಿದ್ದೆ. ಲೋಫೋ ನನ್ನ ಮಗ, ಇದೇ ಟೈಮ್ ನೋಡ್ಕೊಂಡು 5% ಕೇಳ್ತಾ. 5% ಅರೇಂಜ್ ಆಯ್ತಲ್ಲ, ಓಕೆ ತಪ್ಪ ಫಾರ್ ಟೈಮ್ ಬೀಯಿಂಗ್. ಆಯ್ತು. ಯಾಕ್ರಿ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಸುಮ್ನೆ ಇದ್ದೀರಾ? ನನ್ಗೆ ನಿಮ್ ಮೇಲೆ ತುಂಬಾ ಬೇಜಾರಾಗಿ ಕೋಪ ಬಂದಿದೆ. ಕೋಪನ? ಸೀದಾ ದೇವಸ್ಥಾನಕ್ಕೆ ಹೋಗಿ ಒಂದ್ 1/2 hour ಕೂತ್ಕೊಳ್ಳಿ, ನಿಮ್ ಕೋಪ ಬೇಜಾರೆಲ್ಲ ಕಮ್ಮಿ ಆಗಿ ನೆಮ್ಮದಿ ಸಿಗುತ್ತೆ. ಇದ್ದಕ್ಕಿದ್ದಂಗೆ ನೀವು ಬೈಲಾ ಸೊಲ್ಯೂಷನ್ ಸ್ಟಾರ್ಟ್ ಮಾಡಿದ್ದು ನನ್ಗಂತೂ ಸಖತ್ ಸರ್ಪ್ರೈಸ್. ನಿನ್ನೆ ನೀವು ಅಗ್ರಿಮೆಂಟ್ ಮಾಡಿಸ್ಕೊಳಕ್ ಬಂದಿದ್ದಾಗ ನಿಮ್ ಪ್ಲಾನ್ ಬಗ್ಗೆ ನಂಗೆ ಹೇಳೇ ಇಲ್ಲ. ನಿಮ್ ಹೊಸ ಗೆಟಪ್ ಅಲ್ಲಿ ನನಗ್ ನಿಮ್ಮನ್ನ ಗುರುತಿಸಕ್ಕೆ ಆಗಿಲ್ಲ. ನಿಮ್ ಬೈಲಾ ಸೊಲ್ಯೂಷನ್ಸ್ ಅಲ್ಲಿ ಏನ್ ಮಾಡ್ತೀರಾ? ಲಾ ಮೂಲಕ ನಾವ್ ಏನ್ ಮಾಡಕ್ ಆಗಲ್ವೋ ಅದನ್ನ ಬೈಲಾ ಮೂಲಕ ಮಾಡ್ತೀವಿ. ಓಕೆ, ಹಾಗಾದ್ರೆ ನಮ್ಮಂತ ಲಾಯರ್ಸ್ಗೆ ನಿಮ್ಮ ಆಫೀಸ್ ಅಲ್ಲಿ ಏನು ಕೆಲ್ಸ ಇಲ್ಲ ಅಂತಾಯ್ತು. ನಿಮ್ ಹೆಸರಿಗೂ ನಿಮ್ ಆಫೀಸ್ಗೂ ತುಂಬಾ ಚೆನ್ನಾಗ್ ಮ್ಯಾಚ್ ಆಗುತ್ತೆ. ಲಕ್ಷ ಡಾಕ್ಟರ್ ಶೆಟ್ಟಿ ಕೊಟ್ನ? ಬೇಕಲ್ಲ ಸರ್, ನಮ್ ಟೈಮ್ ಎಲ್ಲಿ ಸಿಗುತ್ತೋ ಅಲ್ಲಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ ನೆಟ್ವರ್ಕ್ ಅಲ್ಲಿ ಇನ್ಯಾರಿದ್ದಾರೆ? ಕ್ಷಮಿಸಿ ಸರ್, ಇದು ಬಿಸ್ನೆಸ್ ಸೀಕ್ರೆಟ್. ನೆಕ್ಸ್ಟ್ ಟೈಮ್ ಸ್ವಲ್ಪ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರೆ ಪೂರ್ತಿ ಹಣ ನಾನೇ ಕೊಡ್ತೇನೆ. ಈ ಚಿಲ್ಲರೆ ವ್ಯವಹಾರ ನನಗೆ ಇಷ್ಟ ಆಗಲ್ಲ. Solution, the one-stop answers to your problems. By law solution.
ಪ್ರಾಮಿಸರಿ ನೋಟ್ ನಿಮ್ ಸೇಫ್ಟಿಗೋಸ್ಕರ. ಟೈಮ್ ಸರಿಯಾಗಿ ತಂದು ಕೊಡ್ತೀರಾ? ಥ್ಯಾಂಕ್ ಯು. ಇನ್ನು ಯಾಕೆ ಬಂದಿಲ್ಲ ಮಿಸ್ಟರ್ ಕುಮಾರ್? ಹಾ ಎಲ್ರಿ, 12 o'clock, 12 o'clock, ಈಸ್ ಕಮಿಂಗ್ ಅಟ್ 12, ಬರ್ತಾರೆ. ಬಂದ್ರು ಬಾಯ್ಲಾ ಎಸ್ ಕಮ್. ಮಿಸ್ಟರ್ ಬಾಯ್ಲಾ, ದಿಸ್ ಇಸ್ ಮಿಸ್ಟರ್ ಐ ಆಮ್ ರಾಜ್ ಮೋಹನ್ ಶರ್ಮ. ಬಾಯ್ಲಾ ಬನ್ನಿ, ಕಮ್ ಕಮ್. ಕುಮಾರ್ ಅವರೇ ನೀವಿಲ್ಲೇ ಇರಿ, ಶರ್ಮಾ ಅವರೇ ನೀವು ಬನ್ನಿ. ಕುಮಾರ್ ಹುಯಿಸಿ, ಏನ್ ಮಾಡ್ತಿದ್ದೀರಾ ನೀವು? ಮಿಸ್ಟರ್ ಶರ್ಮಾ, ಯು ಡೋಂಟ್ ವಾರಿ, ಇವ್ರು ನಿಮ್ ಡೀಲ್ ಮಾಡಿಸ್ಕೊಡ್ತಾರೆ, ಯು ಪ್ಲೀಸ್ ಗೋ ಇನ್. ಸೊ ಮಿಸ್ಟರ್ ಶರ್ಮಾ, ಫೈನಲಿ ಸೀಟ್ ಬಗ್ಗೆ ಏನ್ ಡಿಸೈಡ್ ಮಾಡಿದ್ರಿ? ಅದು ವಿ ಕಾಂಟ್ ಗಿವ್ ಬ್ಲಾಕ್ ಮನಿ. ಮಿಸ್ಟರ್ ಶರ್ಮಾ, ಇವ್ರ್ಯಾರು ಪರಿಚಯ ಆಗ್ಲಿಲ್ಲ. ನಾನು ಅವ್ರ ಫ್ರೆಂಡ್. ಹಾ ಮಿಸ್ಟರ್ ಬೈಲಾ, ಓಕೆ, ಯು ಗಿವ್ ಓನ್ಲಿ ವೈಟ್? ಎಸ್. ಯು ವಾಂಟ್ ಓನ್ಲಿ ಬ್ಲಾಕ್? ಆಫ್ ಕೋರ್ಸ್. ಹಣ ತಗೊಂಡು ಅಡ್ಮಿಷನ್ ಮಾಡಿಸಿ. ವಾಟ್ ಆರ್ ಯು ಕಿಡ್ಡಿಂಗ್? ಯು ಡೋಂಟ್ ಡೂ ನಂದಲ್ಲ. ಮೊದಲು ಕೆಲಸ ಮುಗಿಸ್ಕೊಳ್ಳಿ, ಹೊರಗಡೆ ಹೋಗಿ ಮಾತಾಡೋಣ. ಓಕೆ. ಎಷ್ಟಿದೆ? 45 lakh. ಥ್ಯಾಂಕ್ ಯು. ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ, ನಾನು ಆಮೇಲೆ ಸಿಗ್ತೀನಿ. ಓಕೆ ಓಕೆ. ಮಿಸ್ಟರ್ ಶರ್ಮಾ, ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು, ಒಳಗೆ ಬನ್ನಿ. ಮಿಸ್ಟರ್ ಕುಮಾರ್. ಹಾ ಸರ್. ಫಾರ್ಮಾಲಿಟೀಸ್ ಎಲ್ಲ ಆದ ತಕ್ಷಣ ಬಂದು ನಿಮ್ಮ ಕಮಿಷನ್ ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಮೈಲಾ, ನಿಮ್ಮ ಹಣ ಹೇಗೆ ವಾಪಸ್ ಕೊಡೋದು? ಇಷ್ಟೊಂದು ಹಣಕ್ಕೆ ಲೆಕ್ಕ ಇಲ್ಲ ಅಂತ ತೋರಿಸ್ಲಿ. ದಾನ ಮಾಡಿ. ವಾಟ್? ಅಮೆರಿಕದಲ್ಲಿ ನಿಮ್ಮ ಅಕೌಂಟು ಯಾವ ಬ್ಯಾಂಕ್ ಅಲ್ಲಿದೆ? ಸಿಟಿ ಬ್ಯಾಂಕ್. ಅಲ್ಲಿಂದ ಇಲ್ಲಿಗೆ ದಾನ ಮಾಡಿ. ಚಾರಿಟಿ, ನೋ ಟ್ಯಾಕ್ಸ್ ಇನ್ ಅಮೆರಿಕಾ, ಆಲ್ ವೈಟ್. ಒಂದ್ ದಿವಸಕ್ಕೆ $75,000 ದಾನ ಮಾಡಬಹುದು. ಅಮೆರಿಕನ್ ಬ್ರಾಂಚ್ ಗೆ ಫೋನ್ ಮಾಡಿ ಮನಿ ಟ್ರಾನ್ಸ್ಫರ್ ಡೀಟೇಲ್ಸ್ ಕೊಟ್ರೆ ಲೋಕಲ್ ಬ್ರಾಂಚ್ ಅಲ್ಲಿ 2 hours ಅಲ್ಲಿ DD ರೆಡಿ ಮಾಡಿರ್ತಾರೆ. ಓಕೆ. ಇವತ್ತಿನ ಡಾಲರ್ ರೇಟು $42. $60,000 ಎರಡು DD ರೆಡಿ ಮಾಡಿ, ಒಂದು ನಾಳೆ ಡೇಟ್ಗೆ, ಇನ್ನೊಂದು ನಾಳಿದ್ದಕ್ಕೆ. ಅಂದ್ರೆ 50 lakh rupees. ನೀವು ಕೊಟ್ಟಿದ್ಕಿಂತ 5 lakh ಜಾಸ್ತಿನೇ ಆಯ್ತಲ್ವಾ? ನಾನು ಮಾಡಿದ ಕೆಲಸಕ್ಕೆ ಫೀಸ್ ಕೊಡಲ್ವಾ? ಓ ಐ ಆಮ್ ಸೋ ಸಾರಿ, 5 lakh ನಥಿಂಗ್. ನೀವು ಮಾಡಿದ ಸಹಾಯ ಅದಕ್ಕಿಂತ ದೊಡ್ಡದು. ಅಂದ್ಹಾಗೆ DD ಯಾರ ಹೆಸರು ಕೊಡಬೇಕು? ಶಾಮಯ್ಯ ಚಾರಿಟೇಬಲ್ ಟ್ರಸ್ಟ್. ನಾಡಿದ್ದು DD ತಗೊಂಡು ನಿಮ್ಮ ಆಫೀಸಿಗೆ ಬರ್ತೀನಿ. ಇದು ನನ್ನ ಕಾರ್ಡ್, ಯಾವಾಗ ಬೇಕಿದ್ರು ಫೋನ್ ಮಾಡಿ. ಅಮೆರಿಕದಲ್ಲಿರೋ ನನ್ನ ಎಲ್ಲಾ ಫ್ರೆಂಡ್ಸಿಗೂ ನಿಮ್ ಬಗ್ಗೆ ಹೇಳ್ತೀನಿ. ಯು ಆರ್ ಅಮೇಝಿಂಗ್ ಮ್ಯಾನ್. ಮೇಡಮ್, ಈ ಗಾಡಿನ ಎಷ್ಟು ರಿಪೇರಿ ಮಾಡಿದ್ರು ಅದೇ ಗೋಳೆ. ಈ ಗಾಡಿನ ಮೂಲೆಗೆ ಹಾಕಿ ಹೊಸ ಗಾಡಿ ತಗೊಳ್ಳೋದೇ ಬೆಟರ್. ರಿಪೇರಿ ಮಾಡಕ್ ಆಗಿಲ್ಲ ಅಂದ್ರೆ ಗಾಡಿನ ಬಿಟ್ಟೋಗು, ಮೂಲೆಗೆ ಹಾಕ್ಬೇಕಂತೆ. ಗಾಡಿ ಬಗ್ಗೆ ಮಾತಾಡ್ಬೇಡ, ನಾನ್ ಸೆನ್ಸ್. ನಮ್ಮಪ್ಪ ಕೊಡ್ಸಿದ್ ಗಾಡಿ ಅದು. ಅಮ್ಮ ಇಷ್ಟಪಟ್ರು ಅಂತ ಒಂದ್ ಕಾರ್ ತಗೊಂಡಿದ್ರು. ಅಮ್ಮ ತೀರೋದ್ಮೇಲೆ ನನ್ನನ್ ತಿರ್ಗಾಡ್ಸೋಕ್ ಮಾತ್ರ ಆ ಕಾರ್ ನ ಹೊರಗಡೆ ತೆಗಿತಿದ್ರು. ಅಪ್ಪನ್ ಪ್ಯಾರಲಿಸಿಸ್ ಆದ್ಮೇಲೆ ಆ ಕಾರ್ ನ ಮಾರಿ ಬಂದಿದ್ ದುಡ್ಡಲ್ಲಿ ನನ್ಗೆ ಗಾಡಿ ಕೊಡ್ಸಿದ್ರು. ಪ್ರಾಣ ಹೋದ್ರು ಪರವಾಗಿಲ್ಲ, ಗಾಡಿನ್ ಮಾತ್ರ ಮಾರಲ್ಲ. ಆ ರಾಸ್ತಲ್ಗೊಂದ್ಸಲ ನೀವು ಉಗ್ ಹೇಳ್ಬಿಡಿ, ಗಾಡಿನ್ ಬೇಕಾದ್ರೆ ನಾನ್ ತಳ್ಕೊಂಡೆ ಓಡಾಡ್ತೀನಿ. ನಾನ್ ನಿನ್ ತಂದೆ ನೋಡ್ಬೇಕು. ಅಪ್ಪಾಜಿ, ಇವ್ರು ನನ್ ಫ್ರೆಂಡ್ ಬೈಲಾ ಅಂತ.
ಇಲ್ಲ ನಿಂತ್ಕೊಳ್ಳಿ. ಯಾಕೆ, ಏನಾಯ್ತು? ಅಪ್ಪನ ಮುಂದೆ ಯಾಕತ್ತಿದ್ದು? ಮೇಷ್ಟ್ರು ನೆನಪಾಗ್ಬಿಟ್ರು. ಸಾಯೋ ಟೈಮಲ್ಲಿ ಅವರು ಬಹಳ ದುಃಖದಲ್ಲಿದ್ರಂತೆ. ಅವ್ರು ಬದುಕಿದ್ದಾಗ ನಾನೇನು ಮಾಡೋಕ್ಕಾಗಿಲ್ಲ. ಆದರೆ ನಿಮ್ಮ ತಂದೆಗೆ ಆಗಬಾರ್ದು. ನನಗೆ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ತಂದೆ ಜವಾಬ್ದಾರಿ ನಂದು. ಬೈಲಾ, ಹೇರ್ ಇಟ್ ಈಸ್ ನಿಮ್ಮ ಸಿಸಿಟಿಗೆ ಎರಡು ಡಿಡಿಗಳು. ಥ್ಯಾಂಕ್ಸ್. ಓ ಮಿಸ್ಟರ್ ಬೈಲಾ, ಥ್ಯಾಂಕ್ಸ್ ಅಲ್ಲ, ಯಾಕೆ? ಇನ್ನ ಎನ್ಆರ್ಐ ಸ್ಟೂಡೆಂಟ್ಸ್ ಬರ್ತಾರೆ, ಅವರಿಗೂ ಹೆಲ್ಪ್ ಮಾಡಿ. ಸೀ ಯು ಲೇಟರ್. ನೋಡ್ರಿ ಮಾಡ್ಯ, ನಮ್ಮ ಹತ್ರ ವ್ಯವಹಾರ ಮಾಡೋರು ಇಲ್ಲಿಗೆ ಬಂದು ವ್ಯವಹಾರ ಮಾಡ್ಬೇಕು. ಕರೆಕ್ಟ್, ಅದನ್ನೇ ಅಂದೆ. ಅದಕ್ಕೆ ನಮ್ಮ ಪಾರ್ಟ್ನರು ಅವ್ರು ಬಂದು ಒಂದ್ಸಲ ಆಫೀಸ್ ನೋಡ್ಬಿಡ್ಲಿ, ನಂಬಿಕೆ ಹುಟ್ಟಿದ್ರೆ ವ್ಯವಹಾರ ಮಾಡ್ಲಿ ಅಂದ್ರು. ಅವ್ರು ಮಾಡೋದು ಬರೀ ಇಂಟರ್ನ್ಯಾಷನಲ್ ಡೀಲ್ಗಳು, ಒಂದೊಂದು ಸಲಿಕ್ಕೆ ಎರಡು ಮೂರು ಗೀಟು. ಗೀಟು ಆರೆ ಹೆಚ್ಚಾಗಿರಿ, ನಮ್ಮ ಹತ್ರ ಏನಿದ್ರು ಪೇಟೆಗಳ ವ್ಯವಹಾರ, ಗೀಟು ಗೀಟು ಎಲ್ಲ ನಮ್ಮ ಹತ್ರ ನಡೆಯಲ್ಲ. ತಿಳೀಟಾ ಸೇಡ್ಜಿ, ನಮ್ಮ ಪಾರ್ಟ್ನರ್ ಭಾಷೆನಲ್ಲಿ ನಿಮ್ಮ ಒಂದು ಕೋಕಾಗೆ ಕೋಟಿಗೆ ಒಂದು ಗೀಟು ಅಂತ ಅರ್ಥ. ನಾವು ಕೋಕ ತುಂಬಿಸಿದ್ರೆ ನಿಮ್ ಪಾರ್ಟ್ನರ್ ಗೀಟಲ್ಲೇ ಮುಗಿಸ್ತಾರೆ ಅಂತ ಆಯ್ತು. ಬಾಪ್ರೆ, ಅಷ್ಟಕ್ಕಿಂತ ವ್ಯವಹಾರ ನಮ್ಮ ಹತ್ರ ಬಂದೇ ಇರ್ಲಿಲ್ಲ. ನೀವ್ ಹೇಳ್ತಾರ ನೋಡಿದ್ರೆ ಜಬರ್ದಸ್ತ್ ಗಿರಾಕಿನ ಇರ್ಬೇಕು. ಬೆಂಗಳೂರು ಬ್ರಾಂಚ್ ಕಾ ಜಯರಾಮ್ ಜಿಕೆ ಜಯರಾಮ್ ಜಿಕೆ. ಪಾರಸ್ಮಲ್ ಜಿ, ಇನ್ನೊಂದು ವಾರದಲ್ಲಿ ಇಂಥದ್ದೊಂದು 10 DD ಬರುತ್ತೆ. ನಿಮ್ಗೆ ಈಗಲೇ ಕ್ಯಾಶ್ಗೆ ಬೇಕು ಅಂದ್ರೆ 75,000 ಕಾಟ್ಗೆ ಜೈತು. ಬ್ಯಾಂಕ್ಗೆ ಹೋಗಿ ಬಂದ್ಮೇಲೆ 60,000 ಕಟ್ಟಾಗ್ತದೆ. ಬೋಳೋ ಕಪ್ಚಾಯೇ. ಫಸ್ಟ್ ಟೈಮ್ ವ್ಯವಹಾರ, ಕ್ಯಾಶ್ ಬಂದ್ಮೇಲೆ ಕೊಡಿ. ನಿಮ್ ಮೇಲೆ ನಂಬಿಕೆ ಇದೆ ಸೇಟ್ ಜಿ. ಸರಿ, ನಾವೇನ್ ಬರ್ತೀವಿ. ಜಯರಾಮ್ ಜಿಕೆ ಮಹಾಲಕ್ಷ್ಮಿ. ಬೈಲಾಜಿ, ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟೆ ಡಿಡಿ ಕೊಟ್ರಿ. ಈ ನಿಮ್ ಕಂಪ್ನಿ ಪೇಪರು ನಮ್ದು ಕಮಿಷನ್ಗೆ ಸೇರಿ ಒಂದೊಂದು ಡಿಡಿ ಮೇಲೆ 25,000 ಇಟ್ಕೊಂಡಿದ್ದೀನಿ. ಇದ್ರಲ್ಲಿ 49,00,000 50,000 ಇದೆ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿ ಡಿಡಿ ಅಮೌಂಟ್ ಹೇಳ್ಬಿಡಿ, ಡೈರೆಕ್ಟ್ ಕ್ಯಾಶ್ಗೆ ತಂದ್ಬಿಡ್ತೀನಿ. ಲಕ್ಷ 5 ದಿವಸ ಬಡ್ಡಿ. ಈ ಫೈನಾನ್ಸರ್ಸ್ಗೆಲ್ಲ ಯಾರು ಫೈನಾನ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರ ಇಲ್ಲಿ ಕರ್ಕೊಂಡ್ ಬಂದ. ಲಾಭ ಇಲ್ದ ನಾನ್ ವ್ಯಾಪಾರ ಮಾಡ್ತೀನ. ಡೈರೆಕ್ಟ್ ಆಗಿ ಹೋಗಿದ್ದಿದ್ರೆ ಡಬ್ಬಲ್ ಸಿಕ್ತಿತ್ತಲ್ಲ ಸಾರ್. ರಾಮು, ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗ, ಕೆಮ್ಮು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಕಣ. ಮಾತಾಡ್ತಾ ಇರೋದು ಕಾಣಲ್ವಾ, ನಿನ್ ಕೆಮ್ಮು ಯಾವಾಗಲೂ ಇದ್ದಿದ್ದೆ. ಆಸ್ಪತ್ರೆಗೆ ಆಟೋದಲ್ಲಿ ಹೋಗು, ಎಲ್ಲ ಅದಕ್ಕೂ ನಾನೇ ಬರ್ಬೇಕಾ? ವಯಸ್ಸಾದ್ರೆ ಮನೆಯಿದ್ರೆ ಇದೊಂದು ಗೋಳು. ಏನಿವೆ ಮೈಲಾದ್ರೆ ಮೀಟಿಂಗ್ ಫಿಕ್ಸ್ ಮಾಡಿ. ಒಳ್ಳೆ IPS ಆಫೀಸರ್ ಅಂತ ನಮ್ಮಪ್ಪ ನನ್ನನ್ನ ನಿಮ್ಗೆ ಮದ್ವೆ ಮಾಡ್ಕೊಟ್ರು. ನೀವು ನೋಡಿದ್ರೆ ಯಾವಾಗ್ಲೂ ಲಂಚ ಬಡ್ಡಿ ವ್ಯವಹಾರ ಆಗ್ತಾನೆ ಇರ್ತೀರಾ. ಇಷ್ಟೊಂದು ದುಡ್ಡು ಮಾಡಿ ಏನ್ ಮಾಡ್ತೀರಾ ನೀವು? ನನ್ ಮಾತಂದ್ರೆ ನಿಮ್ಗೆ ಕಸಕ್ಕಿಂತ ಕಡೆ ಅಲ್ವಾ? ಅನುಭವಿಸೋದಕ್ಕೆ ಮಕ್ಕಳ ಮರಿನ, ಸಾಲದಕ್ಕೆ ನಮ್ಮಪ್ಪನ ಆಸ್ತಿ ಮೇಲೆ ಬೇರೆ ಕಣ್ಣು ಹಾಕಿದೀರಾ. ಏ ಸುಧಾ, ಯಾವಾಗ್ಲೂ ಹಾಡಿದ್ರಾಗನೆ ಹಾಡ್ತಾ ಇರ್ಬೇಡ. ನಿಮ್ಮಪ್ಪ ಅಷ್ಟೊಂದು ಆಸ್ತಿ ಇಟ್ಕೊಂಡು ಏನ್ ಮಾಡ್ತಾರೆ? ಕೊಡ್ಲಿ ಬಿಡು, ಅಳಿಯಂತಾರೆ ಕೊಡ್ತಾರೆ. ಒಳ್ಳೆ ಅಳಿ ಆಗಿದ್ದಿದ್ರೆ ನನ್ ಯೋಚನೆ ಇರ್ತಾ ಇರ್ಲಿಲ್ಲ. ಆದ್ರೆ ಒಬ್ಬ ಭ್ರಷ್ಟ ಅಧಿಕಾರಿ ಕೈಲಿ ನಮ್ಮಪ್ಪನ ಆಸ್ತಿ ಹೋಗೋದು ನನ್ಗೆ ಇಷ್ಟ ಇಲ್ಲ. ಈ ಮನೇಲಿ ನೆಮ್ಮದಿಯಾಗಿರಕ್ಕೂ ನನ್ಗೆ ಆಗ್ತಾ ಇಲ್ಲ, ಎಲ್ಲಾದ್ರೂ ಹೊರಟೋಗೋಣ ಅನ್ಸುತ್ತೆ. ಅಯ್ಯ, ಹೋಗ್ತೀನಿ ಹೋಗ್ತೀನಿ ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತೀಯ. ನಿನ್ನ ಇಲ್ಲಿ ಯಾರು ತಡೀತಾ ಇಲ್ವೇ? ಈಗ ಏನ್ ಮಾಡ್ಬೇಕು ಅಂತೀರಿ ಮಾದವಯ್ಯ? ಸರ್,
ಲೋಕಾಯುಕ್ತ. ಐಟಿ ರೈಡ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನೀವು ನಿಮ್ ದುಡ್ಡನ್ನ ಬೇರೆ ಕಡೆ ಇಡೋದೇ ಸೇಫ್. ಅಂತ ಜಾಗ ಬೆಂಗಳೂರಿನಲ್ಲಿ ಯಾವ್ದಿದೆ ಮೊದಲೇ? ನಮ್ದೇ ಇದೆಯಲ್ಲ. ನಾವ್ಯಾರು ಅಂತ ಗೊತ್ತಾಗಲಿಲ್ಲ. ಕೈ ಕೊಟ್ಟು ಐ ಆಮ್ ರಾಮಲಿಂಗಂ, ಐಎಎಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಮಿನಿಸ್ಟ್ರಿ. ನನ್ನ ಬಗ್ಗೆ ಮಾಧವೇ ನಿಮ್ಗೆಲ್ಲ ಹೇಳಿರ್ಬೇಕಲ್ವಾ? ಹೇಳಿದ್ರು, ಆದ್ರೆ ನೀವ್ ಇಷ್ಟ ಬೇಗ ಬರ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಕೆಲ್ಸಗಳನ್ನ ಡಿಲೇ ಮಾಡಬಾರ್ದು ಅಂತ ಜೀವನ ಪಾಠ ಕಲ್ಸಿದೆ. ಹೇಳಿ, ಏನ್ ವಿಷಯ? ನಮ್ಗಳ ಮಧ್ಯೆ ಬ್ರೋಕರ್ ಬೇಡ, ನಾನ್ ಹಣ ಕೊಡ್ತೀನಿ. ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ರು ಅಷ್ಟು ಕೊಡಿ ಸಾಕು. ಎಲ್ಲ ನೇರವಾಗಿರ್ಲಿ, ಮುಚ್ಚು ಮರೆ ಬೇಡ. ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ರೈಡ್ಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮಂತವ್ರ ಹತ್ರ ಇದ್ರೆ ನಮ್ಗಳ ಹಣ ಸೇಫ್. ನೀವು? ನಾನ್ ರೇ ಗಣಿ ಗಣಿ ಧಣಿ ಬಂಡೆಪ್ಪನವರ. ನಿಮ್ಮ ಜೋಡಿ ಒಂದಿವಸ ಮಾತಾಡೋದಿತ್ರಿ ವ್ಯವಹಾರ. ನೀವು ಓದೋ ಸಮಯದಾಗ ಬಂದು ತ್ರಾಸ್ ಕೊಟ್ಟಂಗಾತೇನ್ರಿ ಅಯ್ಯಪ್ಪ? ಇಲ್ಲಿ ನಿಮ್ಮನ್ನ ಯಾರು ಶೂಟ್ ಮಾಡಲ್ಲ. ನಿಮ್ ಪಟಾಕಿಗಳನ್ನ ಆಚೆ ಕಳಿಸಿ. ಸುಮ್ಮನೆ ಬಾಡಿ ಗಾರ್ಡ್ಸ್ ನಿಮಗೆ ಬೇಡ ಅಂದ್ರ ಕಳಿಸ್ತಾನು ಹೇಳದ್ನಲ್ಲ. ಹೋಗ್ರಲಿ ಹೋಗ್ರಿ, ಮುಂಬಾಗಲ ಹಾಕೊಂಡ ಹೋಗ್ರಲಿ. ಏನ್ ವಿಷಯ ನೋಡ್ರಿ ಸರ್, ನಮ್ದು ಫ್ಯಾಮಿಲಿ ಬಿಸ್ನೆಸ್ ದಾಗ ಬಳ್ಳಾರಿಯಾಗ ಎರಡು ಮೈನ್ಸ್ ಅದಾವ್ರಿ. ಗೋಕಾಕದಾಗ ಎರಡು ಸಕ್ರಿ ಫ್ಯಾಕ್ಟ್ರಿ, ಮತ್ತ ಬೆಳಗಾವ್ದಾಗ 1,000 ಎಕರೆ ಜಮೀನ್ ಅದಾವ್ರಿ. ನನ್ನ ಹತ್ರ ಬಂದ ವಿಷಯ ಏನು ಅಂತ ಹೇಳಿ. ಅದಾರಿ ಸರ, ನನ್ನ ಕಡೆ ಒಂದಿಷ್ಟು ರೊಕ್ಕ ಬೇಕಾರಾಗಿ ಬಿದ್ದೈತ್ರಿ, ಅದನ್ನ ನಿಮ್ ಕಡೆ ಕೊಟ್ಟು ಡಬಲ್ ಮಾಡ್ಕೊಳ್ಳೋ ಉದ್ದೇಶ ಆಯ್ತ್ರಿ ಸರ. ಸ್ವಲ್ಪ ಬೆಂಗಳೂರು ಲೈಫ್ ಸ್ಟೈಲ್ ನೋಡೋ ಆಶ ಆಯ್ತ್ರಿ ಸರ. ಪೈಲಾ ಅವ್ರೆ, ನಾವು ಇಷ್ಟು ವರ್ಷಗಳಿಂದ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ, ನೀವ್ ಹೇಳಿದ ಸಮಯಕ್ಕೆ ಮುಂಚೆನೆ ಹಣ ವಾಪಸ್ ಮಾಡಿದ್ದೀರಾ, ಅದು ಪೂರ್ತಿ ಬಡ್ಡಿ ಸಮೇತ. ಇನ್ಮೇಲೆ ಚೆಕ್ಕಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಗುಜ್ರಿನಲ್ಲಿ ಕಿಟ್ಟಿ ಅಂತ ಇದ್ರಲ್ಲ, ಅವ್ರಿಗೆ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಆದ್ರೆ ನೀವ್ಯಾರು? ನಾನ್ ರಶ್ಮಿ ಅಂತ, ಅವ್ರ ಫ್ರೆಂಡ್. ನನ್ ಮದ್ವೆ ಕಾರ್ಡ್ ಕೊಡ್ಬೇಕಾಗಿತ್ತು, ಅವ್ರಿಗೆ ಎಲ್ಲಿ ಸಿಗ್ತಾರೆ? ಕಾರ್ಡ್ ಕೊಟ್ಟೋಗಿ, ನಾನ್ ತಲುಪಿಸ್ತೇನೆ. ದಯವಿಟ್ಟು ಅವ್ರಿಗೆ ನನ್ ಮದ್ವೆಗ್ ಬರ್ಬೇಡ ಅಂತ ಹೇಳಿ. ರಶ್ಮಿ ನನಗೆ ಕಾಲೇಜಿಂದ ಪರಿಚಯ, ಮಾತಾಡಿದ್ವಿ, ಜೊತೆಗೆ ಸುತ್ತಾಡಿದ್ವಿ. ಅವಳಪ್ಪ ಉಗ್ರಪ್ಪಂಗೆ ನಮ್ ವಿಷಯ ಎಲ್ಲ ಗೊತ್ತಾಯ್ತು. ಆ ಟೈಮಲ್ಲಿ ನಾನು ಫೈನಾನ್ಸ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಓನರ್ಗೂ ಉಗ್ರಪ್ಪಂಗೂ ವ್ಯವಹಾರ ಆಯ್ತು. ನಾ ಕಲೆಕ್ಷನ್ಗೆ ಅಂತ ಉಗ್ರಪ್ಪ ಮನೆಗೆ ಹೋದಾಗ ನನ್ನ ಕೈಗೆ 2 ಲಕ್ಷ ಕ್ಯಾಶ್ ಕೊಟ್ಟು ದಾರಿ ನನಗೆ ಆಕ್ಸಿಡೆಂಟ್ ಮಾಡಿಸಿ ನನ್ನ ಕಾಲನ್ನ ತೆಗೆಸ್ಬಿಟ್ಟ. ನಾ ಕಳ್ಳ ಸುಳ್ಳ ಮೋಸ್ಕರ ಅಂತ ಅವಳಪ್ಪ ರಶ್ಮಿನ ನಂಬಿಸ್ತ. ಈಗ ಅವಳು ಬೇರೆ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾಳೆ. ಅಯ್ಯೋ ಆ ವಿಷಯ ಬಿಡಿ, ನಿಮ್ಮ ಮಗಳಿಗಿಂತಲೂ ಅಂಬುದು ನಮ್ಮ ಹುಡುಗ. ಇಲ್ಲ ಉಗ್ರಪ್ಪನರೇ, ಅವನಿಗೆ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ ಪುರ್ಸೊತ್ತ ಎಲ್ಲ ಐತೆ ಹೇಳಿ. ರಾತ್ರಿ ಎಲ್ಲ ಆಸ್ಪತ್ರೆ ಡ್ಯೂಟಿ, ಇನ್ನು ಬೆಳಿಗ್ಗೆ ನಿದ್ದೆ ಮಾಡೋದು ಓದೋದು ಅದು ಇದು ಇದ್ದೇ ಇರುತ್ತಲ್ಲ. ನಿಮ್ ಮಗಳು ರಶ್ಮಿ ಭಾರಿ ಅದೃಷ್ಟ ಮಾಡ್ಯಾಳು ಬಿಡಿ. ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಯ್ತಾಯ್ತು ಅಪ್ಪ, ನಾ ಇನ್ನು ಹೊರಡ್ತೇನೆ. ಲೇ ನಿಖಿಲ್, ಮದ್ವೆಗೆ ಇನ್ನು 2 ವಾರ ಇಲ್ಲ, ಈಗ್ಲೂ ಡ್ಯೂಟಿಗೆ ಹೋಗ್ಬೇಕೇನೋ? ಕರ್ತವ್ಯ ಮುಖ್ಯ ಅಪ್ಪ, ಮದ್ವೆಗೇನಂತೆ 3 ದಿನ ರಜಾ ಸಾಕು. ಆಯ್ತಪ್ಪ ನಿನ್ ಇಷ್ಟ, ನಾನ್ ಬರ್ತೇನಪ್ಪ. ಒಳ್ಳೇದಾಗ್ಲಿ. ಅಮ್ಮ ಒಂದ್ ನಿಮಿಷ ಬಂದೆ. ಆಯ್ತಮ್ಮ. ಎಕ್ಸ್ಕ್ಯೂಸ್ ಮೀ, ಎಸ್ ಮೇಡಮ್, ಮೇ ಐ ಹೆಲ್ಪ್ ಯು? ಡಾಕ್ಟರ್ ನಿಖಿಲ್ ಬಂದಿದ್ದಾರಾ? ಡಾಕ್ಟರ್ ನಿಖಿಲ್ ಹೊಸದಾಗಿ ಜಾಯಿನ್ ಆಗಿದ್ದಾರಾ? ಇಲ್ಲ, 1 ವರ್ಷದಿಂದ ಇಲ್ಲೇ ಇದಾರಂತಲ್ಲ. ಸಾರಿ ಮೇಡಮ್, ಆ ಹೆಸರಿನವ್ರು ಈ ಹಾಸ್ಪಿಟಲ್ ಅಲ್ಲಿ ಯಾವ ಡಾಕ್ಟರ್ ಇಲ್ಲ. ಓ, ಮೋಸ್ಟ್ಲಿ ಹಾಸ್ಪಿಟಲ್ ಹೆಸರು ಕನ್ಫ್ಯೂಸ್ ಆಗಿರ್ಬೇಕು. ಸಾರಿ.
ಇದಕ್ಕೆ ಕಮ್ಮಿ ಇಲ್ಲ. ಸಾರಿ ಸೋನು ಡಾರ್ಲಿಂಗ್, ಸಾರಿ. ಹಲೋ, ಡಾಕ್ಟರ್ ನಿಖಿಲ್ ಹಿಯರ್. ನಾನು ರಶ್ಮಿ. ಹೇಳಿ, ಹೇಗಿದ್ದೀರಾ? ಹಾ, ಪೇಷಂಟ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ ಹಾಸ್ಪಿಟಲ್ ಹತ್ರನೇ ಇದ್ದೆ, ಸಿಗ್ತಿರೇನೋ ಅಂತ ಫೋನ್ ಮಾಡಿದೆ. ಇಲ್ಲ, ನಾನು ಹೊರಗಡೆ ಇದ್ದೀನಿ ಪೇಷಂಟ್ ವಿಸಿಟ್ ಮೇಲೆ. ಓ, ದಿನ ರಾತ್ರಿ ಈ ರೀತಿ ಪೇಷಂಟ್ ವಿಸಿಟ್ ಇರುತ್ತಾ? ಹಾ, ಕೆಲವು ಪೇಷಂಟ್ಸ್ಗೆ ನಾನೇ ಬೇಕು, ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾರೆ. ನನಗೆ ಡ್ಯೂಟಿ ಮುಖ್ಯ, ಕರ್ತವ್ಯ ಅಂದ್ಮೇಲೆ ಮಾಡ್ಲೇಬೇಕಲ್ಲ. ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಗುಡ್ ನೈಟ್. ಗುಡ್ ನೈಟ್. ನಿಕ್ಕಿ, ಆದಷ್ಟು ಬೇಗ ಮನೇಲಿ ಮಾತಾಡಿ. ನನ್ಗೀಗ 2 months, ಐ ಆಮ್ ಪ್ರೆಗ್ನೆಂಟ್. ಏನಾಯ್ತು ನಿಖಿಲ್? ಏನಿಲ್ಲ, ಒಂದ್ ವಿಷಯ ಮಾಡ್ತಿದ್ದೆ. ನಮ್ಮ ಅಮೆರಿಕನ್ ಫ್ರೆಂಡ್ಸ್ ಎಲ್ಲ ನಿಮ್ಮ ಸರ್ವಿಸ್ ಇಂದಾಗಿ ತುಂಬಾ ಖುಷಿ ಆಗಿದ್ದಾರೆ. ಅವ್ರು ಮಾಡಿದ ಚಾರಿಟಿಯಿಂದಾಗಿ ಆ ಬ್ಯಾಂಕ್ ಅಲ್ಲಿ ತುಂಬಾ ರೆಸ್ಪೆಕ್ಟ್ ಸಿಗ್ತಾ ಇದೆ. ಸೊ ಇದೇ ಖುಷಿಗೆ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು. ನೀವೇ ಅವತ್ತು ಗೆಸ್ಟ್ ಆಫ್ ಆನರ್. ನಿಮ್ಮೆಲ್ಲ ಫ್ರೆಂಡ್ಸ್ ಕರ್ಕೊಂಡು ಪಾರ್ಟಿಗೆ ಬರಲೇಬೇಕು, ಮಿಸ್ ಮಾಡಬಾರ್ದು. ಬರ್ತೀನಿ. ಶಿವ ಮಿಸ್ಟರ್ ಬೈಲಾ, ಟೇಕ್ ಕೇರ್. ಈ ವಿಷಯನೆಲ್ಲ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಬೇಕಾಗಿತ್ತು. ಅವ್ರಿಗೆ ನಿಖಿಲ್ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ತುಂಬಾ ಗೌರವ ಇದೆ, ಮತ್ತೆ ನಿಖಿಲ್ ಕೂಡ ತುಂಬಾ ಒಳ್ಳೆಯವನು ಅಂತ ಅವ್ರು ನಂಬಿದ್ದಾರೆ. ನನ್ಗ ಅವನ ಬಗ್ಗೆ ಅನುಮಾನ ಇದೆ, ಆದ್ರೆ ನಿಜ ಏನು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ನಿಜ ಏನು ಅಂತ ತಿಳ್ಕೋಬೇಕು. ರೀ ಬೈಲಾ, ನನ್ನ ಫ್ರೆಂಡ್ಗೆ ನಿಮ್ ಬೈಲೋ ಮೂಲಕ ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಿ. ಇದು ಸಂಬಂಧಗಳ ವಿಷಯ, ಇದರಲ್ಲಿ ಬೈಲಾ ಏನ್ ಮಾಡಕ್ಕಾಗುತ್ತೆ? ಸಾರಿ, ನಾನ್ ನಿಮ್ ಟೈಮ್ ವೇಸ್ಟ್ ಮಾಡಿದೆ ಅನ್ಸುತ್ತೆ. ನಾನೇ ಏನಾದ್ರು ಮಾಡ್ಬೇಕು. ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ನೀವಿಷ್ಟು ಲೆಕ್ಕಾಚಾರಸ್ತ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದೆ. ಯಾರು ಅನ್ಕೊಂಡು ಇಷ್ಟು ಖುಷಿಯಾಗಿ ಬಾಗಲ್ ತಗೋತಿ? ಯಾರು ನೀವು? ಯಾರು ಬೇಕಿತ್ತು? ನೀವೇ ಡಾಕ್ಟರ್ ನಿಖಿಲ್. ಸಾರಿ ನಿಖಿಲ್, ನಿಮ್ಗೇನಾಗ್ಬೇಕು? ಯಾರ್ರಿ ನೀವು? ಏನಿದೆಲ್ಲ? ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿ. ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ನಾವಿಬ್ರು 2 ವರ್ಷದಿಂದ ಜೊತೆಲೇ ಇದ್ದೀವಿ. ಲಿವ್ ಇನ್ ರಿಲೇಷನ್. ಅಷ್ಟೇನಾ? ನಾವಿಬ್ರು ಮದ್ವೆ ಆಗ್ಬೇಕು ಅಂತಿದ್ದೀವಿ. ಆದ್ರೆ ಅದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಯಾಕಂದ್ರೆ ನಿಖಿಲ್ ಜೊತೆ ನನ್ನ ಎಂಗೇಜ್ಮೆಂಟ್ ಆಗೋಗಿದೆ. ನಿಖಿಲ್ ಡಾಕ್ಟರ್ ಅಲ್ಲ, MBBS 4th year ಡಿಸ್ಕಂಟಿನ್ಯೂ. ಅವನೆಲ್ರಿಗೂ ಮೋಸ ಮಾಡ್ತಿದ್ದಾನೆ. ನಿಖಿಲ್ ಫೋನ್ ಸ್ವಿಚ್ ಆಫ್ ಆಗಿದೆ, ಇನ್ನೇನ್ ಬರ್ತಾನಲ್ಲ, ಡೈರೆಕ್ಟ್ ಆಗಿ ಮಾತಾಡಿ. ರಶ್ಮಿ, ನೀವೇನಿಲ್ಲಿ? ಇದು ನಮ್ಮ ಪೇಷಂಟ್ ಮನೆ. ಇವ್ರು ನಿಮ್ಗೆ ಗೊತ್ತಾ? ಅವಳು ಗೊತ್ತು, ನಿನ್ ಕತೆನು ಗೊತ್ತು. ರಶ್ಮಿ ಪ್ಲೀಸ್ ನನ್ ಮಾತು ಕೇಳಿ, ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ನನ್ನ ಜೊತೆ ಬನ್ನಿ. ಯಾಕೆ, ಏನು ಮಾತಾಡ್ತಾನೆ ಇಲ್ಲ? ಸೋನಿ ಹೇಳಿದ್ದೆಲ್ಲ ಸುಳ್ಳು, ಅವಳು ಮೆಂಟಲ್ ಪೇಷಂಟು. ಸ್ಟಾಪ್ ಇಟ್. ನಿನ್ ಡಾಕ್ಟರ್ ಅಲ್ಲ ಅಂತ ಗೊತ್ತಾದ್ಮೇಲೂ ನಿನ್ ಮಾತು ನಂಬೇಕಾ? ಹೌದು, ನೀನ್ ಹೇಳಿದ್ದೆಲ್ಲ ಸತ್ಯ, ಆದ್ರೆ ನಿನ್ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕೆ, ಇಡೀ ಜಗತ್ತಿಗೆ ವಿಷಯ ಗೊತ್ತಾದ್ಮೇಲೆ ನೀನ್ ತಾನೇ ಏನ್ ಮಾಡಕ್ ಸಾಧ್ಯ? ನೀನ್ ಬದುಕಿದ್ರೆ ತಾನೇ ಈ ವಿಷಯ ಬೇರೆಯವರು ಗೊತ್ತಾಗೋದು. ನಿಂತ್ಕೋ ರಶ್ಮಿ, ರಶ್ಮಿ ಹೋಗ್ಬೇಡ, ನಿಂತ್ಕೋ. ನಿನ್ನ ಸಾಯಿಸ್ಬಿಡ್ತೀನಿ ನಾನು. ಹಲೋ ಸಂಧ್ಯಾ ಅವರೇ. ಬೈಲಾ, ನಿಮ್ಮ ಜೀವನದ ಮುಖ್ಯವಾದ ಕೇಸ್ ಕೊಡ್ತಾ ಇದ್ದೀನಿ, ಅದನ್ನ ನೀವು ಗೆಲ್ಲಬೇಕು. ವಾಟ್?
ಎಫ್ಐಆರ್ ತಂದಿದ್ದೀರಾ? ಎಸ್ ಸರ್. ಪ್ಲೀಸ್ ವೇಟ್ ಹಿಯರ್. ಓಕೆ ಸರ್. ಆರ್ಡರ್ ಕಾಪಿ ಇಲ್ಲಿದೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲೈಸ್ ಮಾಡಿಸಿ, ಸೆಕ್ಯೂರಿಟಿ ಅರೇಂಜ್ ಮಾಡಿ. ಓಕೆ. ಅಲ್ಲ ಹಲೋ, ವಾಟ್ ಬೈಲಾ ಜೆಂಟಲ್ಮನ್, ಇನ್ನ ಪಾರ್ಟಿ ನೋಡಿದ್ರಲ್ಲ ಎಂತೆಂಥ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್, ಫಾಲ್ಸ್ ಇಂಪ್ಲಿಕೇಶನ್ ಆಗಿರೋ ಚಾನ್ಸ್ ಇದೆ. ನನಗೆ ಈಗಲೂ ನಂಬೋಕ್ಕಾಗ್ತಿಲ್ಲ, ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಏನಾರ ಮಾಡ್ರಿ, ಒಟ್ಟಿನಾಗ ಅವರನ್ನು ಹೊರಗೆ ತರಲಿಕ್ಕಬೇಕು. ಪಾಟೀಲ್ರೆ ಹೇಳಿ ಸರ್, ಎಲ್ಲ ಬೈಲ ಸ್ನೇಹಿತರು. ನಿನ್ನೆ ಪಾಟೀಲ್ ನೀವು ಇದ್ರಲ್ಲ, ಏನಾಯ್ತು ಅಂತ ಡೀಟೇಲ್ಸ್ ಕೊಟ್ರೆ ಅವೆಲ್ಲ ಸರಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತೀವಿ. ಓಕೆ. ಸರ್, ಬೈಲಾ ನನಗೂ ಫ್ರೆಂಡೇ, ಆದ್ರೆ ಇದು ಮ್ಯಾಟರ್ ಆಫ್ ಲಾ ಅಂಡ್ ಆರ್ಡರ್. ಇವರೆಲ್ಲ ಇಲ್ಲೇ ಇರ್ಲಿ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಏನ್ರಿ, ಏನಿದೆ ಕೇಸು? ಮರ್ಡರ್ ಮಾಡಿ ಸರೆಂಡರ್ ಆಗಿದ್ದಾನೆ ಸರ್. ನಿಜನೇನ್ರಿ ಅಥವಾ ಫಾಲ್ಸ್ ಇಂಪ್ಲಿಕೇಶನ್? ಇಲ್ಲ ಸರ್, ಫುಲ್ ಪ್ರೂಫ್ ಇದೆ. ಹಾಸ್ಪಿಟಲೈಸ್ ಮಾಡಿ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಜಡ್ ಸಾಹೇಬ್ರೆ ಆರ್ಡರ್ ಪಾಸ್ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಗಾಯ ಆಗಿದ್ದೀನ್ರಿ? ಹ್ಞೂ ಸರ್, ಹೊಡೆದಾಟದಲ್ಲಿ ತುಂಬಾ ಪೆಟ್ಟು ಬಿದ್ದಿದೆ. ಆದ್ರೆ ತುಂಬಾ ವಿಚಿತ್ರವಾದ ಕೇಸ್ ಸರ್ ಇದು. ಯಾಕೆ? ಅದ್ಯಾರೋ ಲೇಡಿ ಅಡ್ವೊಕೇಟ್ ಸಂಧ್ಯಾ ಅಂತ ಪೂರ್ತಿ ಸಾಕ್ಷಿ ಕೊಟ್ಟಿದ್ದಾರೆ ಸರ್ ಫೋಟೋ ಸಮೇತ. ಇವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹಠ ಹಿಡ್ಕೊಂಡಿದ್ದಾರೆ. ಬೈಲನ ಬಿಡಿಸೋದು ಕಷ್ಟ ಇದೆ ಸರ. ನಮ್ ಕಡೆಕ ಹಲ್ಕಟ್ ಬೇವರ್ಸಿಗಳು ಬಹಳ ಮಂದಿ ಅದಾರ. ಪೂನಿನ ಅವ್ರ ತಲೆ ಕಟ್ಟದ್ರಾತು, ಬೈಲ ಬಚಾವಾಕ್ಯಾನ. ಉಚ್ಚರಿ ಬಾಯಿ. ಯಾರ ಹತ್ರ ಮಾತಾಡ್ತಿದ್ರಿ ಅಂತ ಗೊತ್ತಿದೆ ತಾನೆ? ರೀ ಬಂಡಪ್ಪನವ, ಸ್ವಲ್ಪ ಸುಮ್ಮನೆ ರೀ. ಪ್ರೂಫ್ ಪ್ರೂಫ್ ಸಮೇತ ಸಿಕ್ಕಿ ಬಿದ್ದಿದ್ದಾನೆ ನಿಮ್ಮ ಬೈಲ. ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡು ಸರೆಂಡರ್ ಆಗಿದ್ದಾನ್ರಿ. ಬೈಲನ್ನ ಬಿಡಿಸೋದ್ರಲ್ಲಿ ನಿಮ್ಗಳ ಇಂಟ್ರೆಸ್ಟ್ ಏನು? ಅಂತ ಆಸಕ್ತಿ ಏನಿಲ್ಲ, ಒಬ್ಬ ಒಳ್ಳೆ ಫ್ರೆಂಡು ಅಂತ ಅಷ್ಟೇ. ಫ್ರೆಂಡ್? ಫ್ರೆಂಡ್ಶಿಪ್ಗೋಸ್ಕರ ಈ ತರ ವೆರೈಟಿ ಜನಗಳು ಒಟ್ಟಿಗೆ ಬಂದಿರೋದನ್ನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಪಾಟೀಲ್ರೆ, ಸರ್ ಕೆಲವು ಟ್ರಾನ್ಸಾಕ್ಷನ್ಸ್ ಮಾಡಿದ್ದೆ, ಮೂರು ಗೇಟು ಬೈಲ ಹತ್ರನೇ ಇದೆ ಸರ್. ಯಾಕೆ, ಏನಾಯ್ತು ಸರ್? ನಂದು ಎರಡು ಗೇಟ್ ಇದೆ ಸರ್. ಸರ್, ಈ ವಿಷಯ ನಿಮ್ಮಲ್ಲೇ ಇರಲಿ, ದಯವಿಟ್ಟು ಯಾರಿಗೂ ಹೇಳ್ಬಿಡಿ ಸರ್. ಈಗೇನ್ ಮಾಡೋದು ಸರ್? ನೀವು ಹೇಳ್ತಾ ಇರೋದು ನೋಡಿದ್ರೆ ಇಲ್ಲಿಗೆ ಬಂದಿರೋ ಎಲ್ಲ ಸೋ ಕಾಲ್ಡ್ ಬೈಲ ಫ್ರೆಂಡ್ಸು ಅವನ ಹತ್ರ ಗೀಟ್ ಹೇಳ್ಸ್ಕೊಂಡವ್ರೆ ಅಂತ ಅನ್ಸುತ್ತೆ ಸರ್. ಮೊದಲು ಯಾರ್ಯಾರು ಎಷ್ಟೆಷ್ಟು ಗೀಟ್ ಹೇಳ್ಸ್ಕೊಂಡಿದ್ದೀವಿ ಅಂತ ಲೆಕ್ಕ ಮಾಡೋಣ, ಆಮೇಲೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಏನ್ ಸರ್? ಹ್ಮ್
ಗೋವಿಂದಯ್ಯ ಬೈಲಾಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ರಾ ಹೇಳಿ, ಟೋಟಲ್ ಆಗಿ ಲೆಕ್ಕ ಹಾಕಿ ಆಮೇಲೆ ಏನ್ ಮಾಡ್ಬೇಕು ಅಂತ ಡಿಸಿಷನ್ ತಗೋಣ ಹೇಳಿ. ನಂದು ಎರಡು ಗೀಟು. ಎರಡು? ಹ್ಮ್. ನಾಲ್ಕು ಗೀಟು. ಐದು? ಮೂರು ಗೀಟು. ಇವರೆಲ್ಲ ಬಿಟ್ಟಾಡಿಸ್ತಿರೋದು ನೋಡಿದ್ರೆ ನಮ್ದು 50 ಲಕ್ಷ. ಲೇ ನಾನಿ, ಏನಲ್ಲೇ ನಾನು ಟೆನ್ಷನ್ ಅಲ್ಲಿ ಓದಾಡ್ತಾ ಇದ್ದೀನಿ, ಕೂಲ ಇದೆಯಲ್ಲೋ ನೀನು. ಲೇ 50 ಲಕ್ಷ ಹೊರಟು ಇದ್ಕೊಡೋ, ಅದೇನು ಹೇಳ್ತಾರಲ್ಲ ಕಷ್ಟ ಅನ್ನೋದು ಎದ್ ಬಂದ್ರೆ ಹಿಂಗೆ ಎದ್ಕೋತಿದ್ರು ಅಂತ, ಅದು ಗ್ರೇಟ್ ಎಕ್ಸಾಂಪಲ್ ಕಡೋ ಇದು. ಮುರುಗಿ ಕೂಲ್ ಆಗಿರೋ, ನಮ್ಗ 50 ಲಕ್ಷ ಬರ್ಬೇಕು ಅಂತ ಯಾವ ಮುಟ್ಟಾಳ ಹೇಳಿದ್ರು? ಯಾಕಮ್ಮ ದುಡ್ಡು ಕೊಟ್ಟಿದ್ ಮರ್ತೋಬಿಟ್ಟ ಚಿನ್ನ? 50 ಲಕ್ಷ ಅಲ್ಲ ಮತ್ತ ಬೈಲ, ನಮಗ್ ಕೊಡ್ಬೇಕಾಗಿರೋದು 2 ಕೋಟಿ. ಎಷ್ಟೇಳು? 2 ಕೋಟಿ. ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಒಳ್ಳೆ ಸೀಸನ್, ಸ್ವಲ್ಪ ಜಾಸ್ತಿನೇ ವಸೂಲಿ ಮಾಡೋಣ. ಸರ್ ಆಚೆ ಇರೋದು ನಿಮ್ಗಳ್ದು ನಂದು ಸೇರಿ ಒಟ್ಟು 100 ಗೀಟು ಸರ್. ಮೈ ಗಾಡ್, ದಟ್ಸ್ ಎ ಹ್ಯೂಜ್ ಅಮೌಂಟ್. ಹೇಗಾದ್ರೂ ಬಟ್ ಹಣ ವಾಪಸ್ ತಗೋಬೇಕು. ಲೀಗಲಿ ಏನಾದ್ರೂ ಟ್ರೈ ಮಾಡ್ಬೇಕು. ಏನ್ ಮಾಡ್ಬೇಕಂತದಿರ್ರಿ ಸರ? ಅದನ್ನ ಕ್ರಿಮಿನಲ್ ಲಾಯರ್ ನೆಹರು ಹೇಳ್ತಾರೆ. ನೀವೆಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು, ಎಕ್ಸಿಕ್ಯೂಟಿವ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್, ಬ್ಯೂರೋಕ್ರಾಟ್ಸ್, ಅಂಡರ್ವರ್ಲ್ಡ್ ಡಾನ್ಸ್, ನೀವೆಲ್ಲ ನಿಮ್ ನಿಮ್ ಫೀಲ್ಡ್ ನಲ್ಲಿ ಅತಿ ಬುದ್ಧಿವಂತರು. ಸರ್ಕಾರದ ಹಣನ ಹೇಗ್ ಹೊಡಿಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ PhD ಮಾಡಿದವರು. ನಿಮಗೆ ಟೋಪಿ ಹಾಕ್ಬೇಕು ಅಂದ್ರೆ ದಟ್ ಬೈಲಾ ಇಸ್ ಸಿಂಪ್ಲಿ ಗ್ರೇಟ್. ಒಂದು ಫ್ರಾಡ್ ಕೇಸು ಅಥವಾ ಪ್ರೈವೇಟ್ ಕಂಪ್ಲೇಂಟ್ ಏನಾದ್ರೂ ಹಾಕ್ಬಿಟ್ಟು ಹಣ ರಿಕವರಿ ಮಾಡೋಣ ಅಂದ್ರೆ ಇವ್ರ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲಲ್ಲ ಸರ್. ಅದೇ ಚೆಕ್ಗಳಿದ್ವು, ಆದ್ರೆ ವ್ಯವಹಾರ ಮಾಡುವಾಗ ನಂಬಿಕೆಯಲ್ಲಿ ಚೆಕ್ಗಳ ಅವಶ್ಯಕತೆ ಇಲ್ಲ ಅಂತ ಚೆಕ್ಗಳನ್ನ ತಗೊಳ್ಳಿಲ್ಲ. ಕೆಲವು ಸಲ ಅತಿ ಬುದ್ಧಿವಂತರು ದಡ್ರಾಗ್ಬಿಡ್ತೀವಿ. ತುಂಬಾ ಮೆಟಿಕ್ಯುಲಸ್ ಆಗಿ ಪ್ಲಾನ್ ಮಾಡಿದಾನೆ ಆ ಬೈಲ. ಅವನ ಬಗ್ಗೆ ಎಲ್ಲ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಂಡು ಅವನ್ ನಿಮ್ಮನ್ನೆಲ್ಲ ಚೀಟ್ ಮಾಡಿದಾನೆ. ಅವನ ಮೇಲೆ ಯಾವುದೇ ಡಾಕ್ಯುಮೆಂಟ್, ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಏನು ಕೇಸ್ ನಡೆಸಕ್ಕಾಗುವುದಿಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಡಾಕ್ಟರ್ ಶೆಟ್ಟಿ ನಡ್ರಿ ನಡ್ರಿ, ಬೇಗ ನಿಮ್ಮ ಕೆಲಸ ಶುರು ಮಾಡಿ. ಸರ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಸರ್. ಈ ವಿಷಯ ಲಾಯರ್ ಗೊತ್ತಾದ್ರೆ ನಮ್ಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಸರ್. 2 ಅವರ್ಸ್ಗಿಂತ ಜಾಸ್ತಿ ನಾನೇನಲ್ರಿ, ಹುಷಾರು. ಸರಿ ಸರ್. ಮೇಸ್ಟ್ರೆ ಲಕ್ಷ್ಮಕ್ಕ, ಓಕೆ. ಏ ರೊಕ್ಕ ಎಲ್ಲ ಇತ್ಕೋಗಳಲ್ಲ, ಇದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ, ಸ್ವಲ್ಪ ಸಮಾಧಾನವಾಗಿರಿ. ಹೇಳು ಯಾರು ನೀನು? ಹೇಳು ನಿನ್ನ ಹೆಸರೇನು? ಹೆಸರು ಹೆಸರು ಹೇಳು. ಎಲ್ಲ ಇವನಪ್ಪನ ಮತ್ತೆ ಸುಳ್ಳು ಹೇಳಕತ್ತಾನಲ್ಲ. ಸೈಲೆಂಟ್. ಪಂಪರು ಪರೀಕ್ಷೆಯಲ್ಲಿ ಯಾರು ಸುಳ್ಳು ಹೇಳೋಲ್ಲ. ಇವನ್ ನಿಜವಾದ ಹೆಸರು ಶಂಕರ ಅಂತ. ಬೈಲ ಅನ್ನೋದು ಇವನು ಬಿಸ್ನೆಸ್ ನೇಮ್. ಬೈಲ ಬೈಲ ಅನ್ಕೊಂಡು ಮಣ್ಮುಗ್ಸಿದ್ನಲ್ಲ. ಆಮೇಲೆ ಏನಾಯ್ತು ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ. ಮೊದಲು 100 ಗೀಟು, 100 ಕೋಟಿ, ಅದೇನಾಯ್ತು ಅಂತ ಕೇಳ್ರಿ. ಹೇಳು ಶಂಕರ. ಬೈಲ ಬೈಲ ಅಂದ್ಲೋ ಶಂಕರ ಅಂದ್ಲೋ ಅಂತ ಕೇಳ್ರಿ. ಹಣ ಏನಾಯ್ತು ಕೇಳ್ರಿ. ಓಕೆ ಹೇಳು ಹೇಳು. ಹಣ ಹಣ ಎಲ್ಲಿದೆ? ಹಣ ಹಣ ಎಲ್ಲಿದೆ ಹೇಳು. ಹಣ 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 ಎಲ್ಲಿದೆ? ಅದೇನ್ರಿ ಸರ? ಹಣ ಎಲ್ಲಿದೆ ಹೇಳು. CCT ಅಂತ ಗೊತ್ತು, ಅದೆಲ್ಲಿದೆ? CCT ಎಲ್ಲಿದೆ ಹೇಳು ಹೇಳು. CCT ಸರ್ವೆ ನಂಬರ್ 85 ಬಿಜ್ಜಿನಹಳ್ಳಿ. ಸರ್ವೆ ನಂಬರ್ 85 ಬಿಜ್ಜಿನಹಳ್ಳಿ ಕೆಂಗೇರಿ ಗೊತ್ತಾತ್ ಬಿಡ್ರಲ್ಲಿ. ಒಂದ್ ನಿಮಿಷ
ಶಂಕರ, ಆ ಹಣ ಸಿಸಿಟಿಲ್ ಇದೆಯಾ ಹೇಳು? ಸಿಸಿಟಿಲ್ ಇದೆಯಾ ಹಣ? ಗ್ಯಾರಂಟಿನ? ಎಲ್ಲ ಹಣ ಸಿಸಿಟಿಲ್ ಇದೆ. ಸರ್ ರೇ ಸರ ಸರ್ ರಾಮಲಿಂಗಂ. ನಮಸ್ತೆ ಗುರುಜಿ. ನಿಮ್ಮನ್ನೇ ಗುರುಜಿ, ಹೇಳಿ ಯಾರು ಬೇಕಾಗಿತ್ತು ತಮಗೆ? ಅಪ್ಪ ನಾನಪ್ಪ ರಾಮು. ಊರ್ ಹೋಗ್ತೀನಿ ಅಂತ ಹೇಳಿ ಇಲ್ಲೇನ್ ಮಾಡ್ತಾ ಇದ್ದೀರಾ ಗುರುಜಿ? ಇದೇ ನಮ್ಮ ಊರು, ಇಲ್ಲೇ ನಮ್ಮನೆ. ಇದೆಲ್ಲ ಸರಿ ಇಲ್ಲ, ಬನ್ನಿ ಮನೆಗೆ ಹೋಗೋಣ. ವಯಸ್ಸಾದವ್ರು ಮನೆಯಲ್ಲಿದ್ರೆ ಹೊರೆಯಲ್ವೇ ಗುರುಜಿ? ನಾನು ನಿಶ್ಚಿಂತೆಯಾಗಿದ್ದೀನಿ. ಗುರುಜಿ ಸುಸ್ತಾಗಿದ್ದೀರಾ? ಕುಡಿಯಕ್ಕೆ ನೀರು ಕೊಡ್ರ? ನಾನಿ ಇಲ್ಲಿ ನೋಡು, ಆ ಚಾಮಯ್ಯ ಚಾರಿಟಬಲ್ ಟ್ರಸ್ಟ್ ಊರಾಗೆ. ನಾನಿ ಫೈನಾನ್ಸಿಯರ್ಸ್. ನಾನಿ ಇಲ್ಲಿ ನೋಡು, ಬೋರ್ಡ್ ನಲ್ಲಿ ನಮ್ಮ ಹೆಸರು ಇದೆ. ನನ್ನ ಜೀವನದಲ್ಲಿ ಮೊದಲನೇ ಸಾರ್ಥಿ ಕಣೋ ಇಂತಹ ದೊಡ್ಡ ದೊಡ್ಡ ಮನುಷ್ಯರು ಹೆಸರು ಜೊತೆನಲ್ಲಿ ನಮ್ಮ ಹೆಸರು ಬಂದಿರೋದು. ಹೌದಪ್ಪ, ಮಹಾನ್ ದಾನಿಗಳ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದೆ ಅಂದ್ಮೇಲೆ ನಮಗ್ ಬರೋದು ಕೋಟಿ ಅಲ್ಲ, ಮತ್ತೆ ಬೋಟಿ. ಅರೆ ಏನ್ರೀ ಪಾಟೀಲ್ರಿ, ಇದೇನ್ರಿ ಇದು? ಗ್ವಾಡಿ ತುಂಬಾ ನಿಮ್ಮದ ಹೆಸರು ಬರ್ತಾರಲ್ರಿ, ನಿಮ್ದೇನ್ರಿ ಹರಕತ್ತು ಪಾಟೀಲ್? ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನಮ್ಮಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು? ಸುಧಾ, ನೀನ್ ಯಾಕೆ ಇಲ್ಲಿದ್ಯಾ? ಏನ್ ಮಾಡ್ತಿದ್ಯಾ ನೀನಿಲ್ಲಿ? ಗುರುಜಿ, ಲಂಚ ತಗೊಳ್ಳೋ ಭ್ರಷ್ಟ ಅಧಿಕಾರಿ ಜೊತೆ ವಾಸ ಮಾಡೋದಕ್ಕಿಂತ ಇಲ್ಲಿ ಮನುಷ್ಯ ಜೊತೆ ವಾಸ ಮಾಡ್ತಾ ಇದ್ದೀನಿ. ಈ ನಮ್ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗೋ ಕೆಲಸ ಮಾಡ್ತಾ ಇದ್ದೀನಿ. ಹೇಳಿ ಗುರುಜಿ, ನಮ್ಮಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು? ನಮಸ್ತೆ ಗುರುಜಿ. ಗೋವಿಂದಯ್ಯ ಗುರುಜಿ, ನೀ ಅವ್ರಿಗೆ ನಮಸ್ಕಾರ ಹಾಕ್ತಿದ್ರ ಅಲ್ಲ ಹಾಕ್ಯಾರ ನೋಡ್ ನಿನಗ, ಎರಡು ಬಿಳಿ ಒಂದು ಕೆಂಪು, ಬರ್ರಿ ಅಲ್ಲೇ ಬರ್ರಿ, ರೊಕ್ಕ ಹೊಡ್ಕೊಂಡ್ ಬರ್ರಿ. ಸೆಟ್ರ ಹೋತ್ರಲ್ಲಿ ಹೋತ್ ಬರೀಯೋ ಬರ್ರಿ, ನಮ್ ರೊಕ್ಕ ನಾರ ಹುಡುಕ. ಯಾಕಲೆ ಮಾದೇವು, ಏನು ಕಳ್ಕೊಂಡಿದ್ದೆ ಅಂತ ಹಿಂಗ್ ಹುಡುಕಾಕತ್ತಿದ್ದೆ? ರಾಮಲಿಂಗಮ್ಮ ಅವ್ರ ಅಪ್ಪ ಸಿಕ್ಕಿದ್ರು, ಪಾಟೀಲ್ರ ಹೆಂಡತಿ ಇಲ್ಲೇ ಇದ್ದಾರೆ, ನನ್ನ ಹೆಂಡತಿನೂ ಎಲ್ಲಿ ಬಂದ್ಬಿಟ್ಟಿದ್ದಾಳೋ ಇಲ್ಲಿ ಅಂತ ನೋಡ್ತಾ ಇದ್ದೀನಿ. ನಮಸ್ತೆ ಗುರುಜಿ, ನನ್ನಿಂದ ನಿಮ್ಗ ಏನ್ ಸಹಾಯ ಆಗ್ಬೇಕಿತ್ತು? ಅಯ್ಯೋ ಶಿವನ, ಇಲ್ಲಿರುವ ಎಲ್ಲಾ ಗುರುಗಳಿಗೂ ನನ್ನ ನಮಸ್ಕಾರ. ಪ್ರತಿ ದಿವಸದಂತೆ ಈ ದಿನವು ವಿಶೇಷವಾದ ದಿನ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಅಂದ್ರೆ ಈ ದಿನ ಈ ಸಂಸ್ಥೆಯ ಸಂಸ್ಥಾಪಕರ ಜನ್ಮದಿನ. ಅವರ ನೆನಪಿಗಾಗಿ
ಈ ಸ್ಮರಣೆ. ಕಮಲಮ್ಮ ಗುರುಜಿ ಬನ್ನಿ. ಈ ಆಶ್ರಮದಲ್ಲಿ ನೀವೆಲ್ಲ ಏನ್ ನೋಡ್ತಾ ಇದ್ದೀರೋ ಅದು ಚಾಮಯ್ಯನವರ ಕನಸಾಗಿತ್ತು. ಆದ್ರೆ ಅವ್ರು ಬದುಕಿದ್ದಾಗ ಅದು ಸಾಧ್ಯ ಆಗಿರ್ಲಿಲ್ಲ. ಇದಕ್ಕೆಲ್ಲ ಹಣದ ಅಗತ್ಯ ಇತ್ತು. ಈ ಸಮಾಜದ ಗಣ್ಯ ವ್ಯಕ್ತಿಗಳು ಮುಂದೆ ಬಂದು ಹೃದಯಪೂರ್ವಕವಾಗಿ ಹಣದ ಸಹಾಯ ಮಾಡಿದ್ದಾರೆ. ಕೆಲವರು ವಿದೇಶಗಳಲ್ಲಿದ್ದಾರೆ, ಮತ್ತೆ ಕೆಲವರು ಇಲ್ಲಿಗೆ ಆಗಮಿಸಿದ್ದಾರೆ. ನೋಡಿ, ಇಲ್ಲೇ ಕೊನೆ ಸಾಲಲ್ಲೇ ನಿಂತಿದ್ದಾರೆ. ಅವ್ರಿಗೆ ನಾವು ಸದಾ ಚಿರಋಣಿ. ಮಹಾನ್ ದಾನಿಗಳನ್ನ ನಮ್ಮ ಆಶ್ರಮಕ್ಕೆ ಪರಿಚಯ ಮಾಡಿಸಿಕೊಟ್ಟ ಶಂಕರಣ್ಣನಿಗೆ ಧನ್ಯವಾದಗಳು. ರೈ ಪಾಟೀಲ್, ಯಾಕೋ ತೀರಾ ಪರ್ಸನಲ್ ಆಗೋಯ್ತು. ನಾವೇನೋ ಅನ್ಕೊಂಡ್ ಬಂದ್ವಿ, ಇಲ್ಲಿರೋದೇ ಬೇರೆ. ಫೈರಿಂಗ್ ಇಲ್ಲದೆ ಎನ್ಕೌಂಟರ್ ಮಾಡಿ ಉಡಾಯಿಸ್ಬಿಟ. ಆದ್ರೆ ನಮ್ಮನೆ ಗುಟ್ಟಿ ಬೈಲಾಗ ಹೆಂಗ್ ಗೊತ್ತಾಗ್ತಾರೆ? ಅದು ನಿಮ್ಗಳ ಮನೆಗೆ ಬಂದಾಗೆಲ್ಲ ನೋಡಿದ್ನಲ್ಲ, ಯಾವ್ದೋ ಗ್ಯಾನ್ದಲ್ಲಿ ಅದನ್ನೆಲ್ಲ ಬೈಲಾಗಿ ಹೋಗ್ಬಿಟ್ಟಿದ್ದೆ. ಅವನು ಅದನ್ನ ಉಪಯೋಗಿಸ್ಕೊಂಡವನೇ. ಹೋಗ್ಲಿ ಬಿಡಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಂದೇ ಕಡೆ ಸೇರ್ಕೊಂಡವ್ರಲ್ಲ, ಕೂಡಿ ಬಾಳಿದ್ದಾರೆ, ಸ್ವರ್ಗ ಸುಖ. ದುಶ್ಮನಕ್ಕ ಹಾ ಅಂದ್ರೆ ಬಗಲಮೇ ಅನ್ನಂಗಿದ್ದೀಯಲ್ಲಲ್ಲಿ, ಹಂದಿ ತಿನ್ನೋದ್ನ ತಿನ್ನೋ ಕೆಲಸ ಮಾಡಿಯಲ್ಲಲ್ಲಿ ಮಾದೇವಯ್ಯ. ಎರಡನೇ ಸಲ ಎಲ್ಲ ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ರ? ನಾವು ಬಂದಿರೋದು ದುಡ್ಡು ಸಿಲಿ ಮಾಡೋದಕ್ಕೋಸ್ಕರ. ಆ ಬೇವರ್ಸಿ ಬೈಲ ನನ್ನ ಕೈ ಸಿಕ್ಲಿ, ಹೋಗಿ ಬೋಡಿ ಕಿತ್ ಬಿಸಾಕ್ಬಿಡ್ತೀನಿ. ಪೂಂಜಾ, ನಾವು ದುಡ್ಡು ಸಿಲಿ ಮಾಡಕ್ಕೆ ಬಂದ್ವಿ, ಆದ್ರೆ ಇಲ್ಲಿರೋ ಪರಿಸ್ಥಿತಿ ನೋಡಿದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ. ನಾವು ಸರ್ಕಾರಿ ಬೈಲಾಗಳನ್ನ ತೋರಿಸಿ ತೋರಿಸಿ ಯಾರ್ಯಾರ್ದೋ ದುಡ್ಡನ್ನ ಹೊಡೆದು ಬಿಟ್ವಿ, ಜೀವನ ಮಾಡ್ತೀವಿ. ಆದ್ರೆ ನಮ್ಮವ್ರಿಗೆ ನಾವೇ ಬೆಲೆ ಕೊಡ್ಲಿಲ್ಲ. ಇಂಥ ಎಷ್ಟೋ ನೊಂದ ಜೀವಗಳಿಗೆ ಆಶ್ರಯ ಈ ಸಿಸಿಟಿ. ಜನರ ದುಡ್ಡನ್ನ ಮತ್ತೆ ಜನರಿಗೆ ತಲುಪೋ ಹಾಗೆ ಮಾಡಿದಾನೆ ಈ ಬೈಲ. ಒಂಥರದಲ್ಲಿ ಸರಿ ಅನ್ಸುತ್ತೆ. ಏನ್ರಿ ಸರಿ? ನಾವು ಎಷ್ಟೋ ಜನರ ದುಡ್ಡು ತಿಂದಿದ್ದೀವಿ, ಅದರ ಶಾಪ ಸರಿಯಾಗಿ ತಟ್ಟಿದೆ. ಎಷ್ಟಾದ್ರೂ ಬುದ್ಧಿ ಬರ್ಲಿಲ್ಲ ಅಂದ್ರೆ ಯಾವ್ದ್ರಲ್ಲಿ ಹೊಡ್ಕೋಬೇಕು ಹೇಳು. ಅಯ್ಯಾ, ಯಾವ್ದ್ರಲ್ಲಿ ಬೇಕಾದ್ರೆ ಹೊಡ್ಕೊಳ್ರಿ, ಅದ್ ನಿಮ್ಚಾಯ್ಸು. ಹಂಗನ್ಬಿಟ್ಟು ನಾವು ನಮ್ ತಲೆ ಮೇಲೆ ಚಪ್ಪಲಿ ಕಲ್ಲ ಹೇಳ್ಕೊಳಕ್ ಆಯ್ತದ? ಹುಡುಗಿ ಕೂಲ್ ಯಾಮಿ ಕಂಡಿಲ್ಲಪ್ಪ, ನಿನ್ ಕೂಲ್ ಎಫೆಕ್ಟ್ ಇಂದ ಹಿಂಗ್ ಆಗಿರೋದು. ಆಯ್ತು, ಹೇಳ್ಕೊಂಡು ಹೋಗು. ಸರ್, ನಾವು ಕಷ್ಟಪಟ್ಟು ದುಡ್ದಿದ್ದ ಹಣ ಅದು, ನೀವು ಹೇಳೋದನ್ನ ನೋಡಿದ್ರೆ ಅದನ್ನ ಮರ್ತು ಬಿಡು ಅನ್ನೋ ತರನೇ ಇದೆ. ನಾಣಿ ಕಷ್ಟಪಟ್ಟಿದ್ದಲ್ಲ, ಜನಗಳಿಗೆ ನೋವು ಕೊಟ್ಟು ವಸೂಲಿ ಮಾಡಿದ್ದು. ನಾವು ಲಂಚ ತಗೊಂಡು ನಮ್ಮ ಜೊತೆ ಅವರನ್ನು ಕರಪ್ಟ್ ಮಾಡಿದ್ದೀವಿ. ಈಗ ನಮ್ಮನ್ನ ಕರೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಆ ದುಡ್ಡನ್ನ ಮರೆಯೋದೇ ಒಳ್ಳೇದು. ಏನ್ರಿ, ಏನ್ ಮಾತಾಡ್ತಿದ್ರೆ ನೀವು? ಏನ್ ಮಾಡ್ಬೇಕು ಅಂತಿದ್ರೆ ನೀವೀಗ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ನಿಮ್ಗೆ ಈ ತಿಂಗ್ ವಾಪಸ್ ಬೇಡವಾ? ನಮಗೆ ಗೀಟ್ ಬೇಡ. ನಿಮ್ಗೇನಾದ್ರು ಹುಚ್ಚಿ ಚಿಡ್ದಿದ್ಯಾ? ಕೋಟ್ಯಾಂತರ ರೂಪಾಯಿಗಳು ಯಾರಾದ್ರೂ ಬುದ್ಧಿ ಇಲ್ಲರೂ ಸುಮ್ನೆ ಬಿಡ್ತಾರ? ಒಂದು ಸಲ ಟ್ರಸ್ಟ್ಗೆ ದುಡ್ಡು ಹೋದ್ಮೇಲೆ ದೇವರೇ ಬಂದ್ರು ಆ ದುಡ್ಡನ್ನ ವಾಪಸ್ ಪಡೆಯಕ್ಕಾಗಲ್ಲ, ಅದು ಲಾ. ಆದ್ರೆ ಇದಕ್ಕೆ ಯಾವುದೇ ಬೈಲಾಗಳಿಲ್ಲ. ಹಿಂಗ್ ಹೋಗಕತ್ತೇನ? ಏನ್ ಪೂಜ, ಮೂಗ್ನಾಗ ಮೆಣಸಿನಕಾಯಿ ಇಟ್ಕೊಂಡ್ರೆ ಓಡಾಕತ್ತಿಲ್ಲ, ಎತ್ಲಾಗ ಹೊಂಟೆ? ನಾನು ಬೈಲ ಹತ್ರ ಹೋಗ್ತೇನೆ, ಅವನನ್ನ ಕೋರ್ಟಿಂದ ಬಿಡಿಸಿ ನನ್ನ ದುಡ್ಡು ನಾನು ವಸೂಲಿ ಮಾಡ್ಕೋತೀನಿ. ನೀನ್ ಹೋಗೋ ಅಷ್ಟ ನನಗೆ ಶಿಕ್ಷೆ ಆಗಿರುತ್ತೆ. ಸೌದತ್ತಿ ಎಲ್ಲವನ್ನ ಕಾಪಾಡ್ಲಿ. ಈ ಫೋಟೋಗಳನ್ನ ನೋಡಿದ್ರೆ ಶಂಕರನೇ ಕೊಲೆಗಾರ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಕೊಲೆ ಆಗಿದೆ, ಅದಕ್ಕೆ ಬೇಕಾದ ಸಾಕ್ಷಿಗಳು ಇಲ್ಲಿದೆ.
ಹಿಂದಿನ ದ್ವೇಷದಿಂದ ತಾನೇ ಕೊಲೆ ಮಾಡಿದ್ದು ಅಂತ ಆಪಾದಿತ ಒಪ್ಕೊಂಡಿದ್ದಾನೆ. ಈ ಕೇಸು ಬಹಳ ನೇರವಾಗಿದೆ. 1995 ಶಂಕರ ರಾಜೇಗೌಡರ ಹಿರಿಯ ಮಗ ಜಗ್ಗನನ್ನು ಕೊಲೆ ಮಾಡಿದ ಆಪಾದನೆಯಿಂದ 14 ಸೆರೆವಾಸ ಅನುಭವಿಸಿದ್ದ. ಆ ಸೇಡನ್ನು ತೀರಿಸಿಕೊಳ್ಳಲು ಶಂಕರ ರಾಜೇಗೌಡರ ಎರಡನೇ ಮಗನಾದ ನಿಖಿಲನನ್ನು ಹತ್ಯೆ ಮಾಡಿ ಆ ಕೊಲೆ ತಾನೇ ಮಾಡಿದ್ದು ಅಂತ ಒಪ್ಪಿಕೊಂಡಿದ್ದಾನೆ. ಸಾಕ್ಷಿಗಳು ಕೂಡ ಇದನ್ನ ಸಾಬೀತುಪಡಿಸಿದೆ. ಆದ್ದರಿಂದ ಶಂಕರನ ಈ ಕೃತ್ಯಕ್ಕೆ ಈ ಕೋರ್ಟು ಅವನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತದೆ. ಬೆಂಗಳೂರಿನ ಪ್ರಸಿದ್ಧ ಕ್ರಿಮಿನಲ್ ಲಾಯರ್ ಸಂಧ್ಯಾ ಅವ್ರ ಕಣ್ಣಲ್ಲಿ ನೀರು ಚೆನ್ನಾಗಿ ಕಾಣಲ್ಲ. ನೀವು ಮಾಡಿದ ತ್ಯಾಗದಿಂದಷ್ಟೇ ನಾನು ಲಾಯರ್ ಬಯಲ. ರಶ್ಮಿ ಮಾಡಿದ ಕೊಲೆನ ನಿಮ್ ತಲೆ ಮೇಲೆ ಹಾಕೊಂಡು ಇಂಥ ದೊಡ್ಡ ತ್ಯಾಗ ಮಾಡಿಬಿಟ್ರಿ. ಅದರಲ್ಲೇನಿದೆ ತ್ಯಾಗ ಸಂಧ್ಯಾ ಅವರೇ? ಮೇಸ್ತು ಕನಸನ್ನ ನಿಜ ಮಾಡೋದೇ ನನ್ನ ಜೀವನದ ಗುರಿಯಾಗಿತ್ತು. ಚಮಯ ಚಾರಿಟಬಲ್ ಟ್ರಸ್ಟ್ ಇಂದ ಅದು ಪೂರ್ತಿ ಆಗಿದೆ. ಎಂಥ ವಿಚಿತ್ರ, ನಿಮ್ಮನ್ನು ಉಳಿಸಕ್ಕೆ ನೀವೇ ಕೊಲೆಗಾರ ಅಂತ ನಿಮ್ ವಿರುದ್ಧ ನಾನ್ ವಾದ ಮಾಡ್ಬೇಕಾಯ್ತು. ಇಂಥ ಪರೀಕ್ಷೆ ಯಾರಿಗೂ ಬರ್ಬಾರ್ದು. ಈ ವಿಚಿತ್ರಗಳನ್ನ ಎದುರಿಸದೆ ನಿಜವಾದ ಲಾಯರ್ ಗುಣಗಳು ಸಂಧ್ಯಾ ಅವರೇ. ನೀವು ಲಾಯರ್ ಆಗಿ ಗೆದ್ಬಿಟ್ರಿ. ನಾವು ಹೊರಗಡೆ ಇದ್ದಿದ್ರೆ ಮೋಸ ಮಾಡಿದೆ ಅಂತ ಗೀಟ್ ಹಾಕ್ಸ್ಕೊಂಡವರು ನನ್ನ ಸಾಯಿಸ್ಬಿಡ್ತಿದ್ರು. ರಶ್ಮಿ ಬಚ್ಚಾವ್ ಆಗಿದ್ದಕ್ಕೆ ಕಿಟ್ಟಿ ಜೀವನನೂ ಸೆಟ್ಲ್ ಆಯ್ತು. ಸುಮಕ್ಕಂಗೂ ನೆಮ್ಮದಿ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಬಯಲಾಗೆ?